ಎಸ್ಎಸ್ ಮೀಡಿಯಾ ಇದು ಡಿಜಿಟಲ್ ತಂತ್ರಜ್ಞಾನದ ಗುರಿ ಗ್ರಾಮೀಣ ಪ್ರತಿಭೆಗಳ ಗುರುತು ಎಸ್ಎಸ್ ಮೀಡಿಯಾದ ನೇರ ಪ್ರಸಾರ ಮೊದಲನೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತ ನಮ್ಮ ಪಯಣ ಅಂತ ನಮ್ಮ ಎಸ್ಎಸ್ ಮೀಡಿಯಾ ಪ್ರಾರಂಭಗೊಂಡು ಇದೀಗ ಒಂದು ಕೆಲವು 5 6 ವರ್ಷಗಳಾಗ್ತಾ ಬಂತು ನಾವು ಸಾಗಿ ಬಂದ ಹಾದಿಯಲ್ಲಿ ನಾವು ಯಾವ ರೀತಿ ಸಾಗಿ ಬಂದಿದ್ದೇವೆ ನಮ್ಮ ತಂಡದಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದರ ಬಗ್ಗೆ ವಿಶೇಷವಾದ ಒಂದು ನೇರ ಪ್ರಸಾರದ ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೇವೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಪ್ರೀತಿಯ ಅಭಿನಂದನೆಗಳನ್ನು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮೊದಲಾಗಿ ನನ್ನ ಪರಿಚಯ ಬಾಲ್ಯ ಸುಮಾರು 4ನೇ ತರಗತಿಯವರೆಗೆ ಇಚಲಂಪಾಡಿ ಬೇರಿಕೆ ಕಿರಿಯ ಪ್ರಾಥಮಿಕ ಶಾಲೆ ಬೇರಿಕೆಯಲ್ಲಿ ನಾನು ಕಲಿತಿದ್ದೇನೆ ಆಮೇಲೆ ಅಲ್ಲಿಂದ ಅನಿವಾರ್ಯ ಕಾರಣವಾಗಿ ನಮ್ಮ ಊರಿಗೆ ಬರಬೇಕಾಗಿತ್ತು ಕಡಬ ಆಮೇಲೆ ಬಂದು ಕಲಿತದ್ದು ನಾನಂದ್ರೆ ಕಡಬ ಒಂದಡಕ ಶಾಲೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದಡಕದಲ್ಲಿ 5ರಿಂದ 8ನೇ ತರಗತಿಯವರೆಗೆ ಕಲಿತೆ ಆಮೇಲೆ ನೆಕ್ಸ್ಟ್ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕಡಬದಲ್ಲಿ ನನ್ನ 9 ಮತ್ತು 10ನೇ ತರಗತಿಯನ್ನು ಪೂರೈಸಿದೆ ಆ ಬಳಿಕ ಸರ್ಕಾರಿ ಹಿರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬದಲ್ಲಿ ನನ್ನ ಪಿಯು ಶಿಕ್ಷಣವನ್ನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಆರ್ಟ್ಸ್ನಲ್ಲಿ ಪೂರೈಸಿದೆ ಆ ಬಳಿಕ ಪರಿವಾರ ಪಂಚಲಿಂಗೇಶ್ವರ ತರಬೇತಿ ಕೈಗಾರಿಕಾ ಕೇಂದ್ರ ನಿಂತಿಕಲ್ ಇಲ್ಲಿ ನಾನು ಐಟಿಐ ಎಲೆಕ್ಟ್ರಾನಿಕ್ಸ್ ಅನ್ನು ಪೂರೈಸಿ ಮುಂದಕ್ಕೆ ಕಡಬದಲ್ಲಿ ಕೆಲವೊಂದು 2-3 ವರ್ಷ ಬೇರೊಂದು ಶಾಪ್ನಲ್ಲಿ ಕೆಲಸವನ್ನು ನಿರ್ವಹಿಸಿ ಆ ಬಳಿಕ ಸ್ವಂತ ಎಲೆಕ್ಟ್ರಾನಿಕ್ಸ್ ಸರ್ವಿಸ್ ಶಾಪ್ ಅನ್ನು ಮಾಡಿಕೊಂಡು ಈಗ ನಡೆಸ್ತಾ ಇದ್ದೇನೆ ಅದಲ್ಲದೆ ನಮ್ಮ ನನ್ನ ಹವ್ಯಾಸ ಅಂತಲೇ ಹೇಳ್ಬೋದು ಎಸ್ಎಸ್ ಮೀಡಿಯಾದಲ್ಲಿ ಒಂದು ಏನಾದರೂ ಮಾಡಬೇಕಂತ ಒಂದು ಆಸೆಯಿಂದ ಅದೇ ಹವ್ಯಾಸವನ್ನು ಹೊಂದಿ ಪ್ರತಿಭೆಗಳನ್ನು ಗುರುತಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ನಮ್ಮ ತಂಡದಲ್ಲಿ ಈಗಾಗಲೇ 6 ಜನ ಇದ್ದಾರೆ ನಾನೊಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಷ್ಟರವರೆಗೆ ನಾನು ಬೆಳೆದು ಬರಬೇಕಂದ್ರೆ ಕಾರಣ ನನ್ನ ಗುರುಗಳಂತಾನೆ ಹೇಳ್ಬೋದು ಮೊದಲಾಗಿ ನಾನು ಪ್ರಾಥಮಿಕ ಹಂತದಲ್ಲಿ ಹಾಗೂ ಕಾಲೇಜಿಗೆ ಬರುವವರೆಗೆ ಯಾವುದೇ ರೀತಿಯ ಕಾರ್ಯಕ್ರಮ ಇಂಥ ಸಾಂಸ್ಕೃತಿಕ ಯಾವುದೇ ಇದರಲ್ಲಿ ಕೂಡ ನಾನು ಭಾಗವಹಿಸ್ತಾ ಇರಲಿಲ್ಲ ಆಮೇಲೆ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಬಂದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನನಗೆ ಒಲವು ಮೂಡಿಸಿದ್ದು ಅಂದ್ರೆ ನಮ್ಮ ಗುರುಗಳಂತಾನೆ ಹೇಳ್ಬೋದು ನಮ್ಮ ಕಾಲೇಜಿನ ಗುರುಗಳಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಹೆಮ್ಮೆಯಿಂದ ಹೇಳ್ತಿದ್ದೀನಿ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ಕಲ್ತ ನಂತರ ನಾನು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಒಂದು ಧೈರ್ಯ ಬಂತು ಅಂತ ಹೇಳ್ಬೋದು ಮೊದಲಾಗಿ ನಾನು ನನಗೆ ನಮ್ಮ ಕಾಲೇಜಿನಲ್ಲಿ ಕಲಿಯುತ್ತಿರುವ ಸಂದರ್ಭದಲ್ಲಿ ಸತ್ಯಶೀಲ ಮೇಡಮ್ ಅಂತ ಇದ್ರು ಶ್ರೀಮತಿ ಸತ್ಯಶೀಲ ಮೇಡಮ್ ಅಂತ ಮೈಸೂರಿನವರು ಅವರು ಮೊದಲು ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ಅವರೇ ಮೊದಲು ಕಾರಣ ಅಂತ ಹೇಳ್ಬೋದು ಆಮೇಲೆ ನಾನು ಗುರುತಿಸಲೇಬೇಕು ಶ್ರೀಯುತ ಹರಿಶಂಕರ್ ಸರ್ ಅಂತ ನಮಗೆ ಪಿಯುಸಿ ಕಲಿತಿರೋ ಸಂದರ್ಭದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಕಲಿಸ್ತಾ ಇದ್ರು ಅವರು ಆಮೇಲೆ ನಮ್ಮ ವಾಸುದೇವ್ ಸರ್ ಅಂತ ಕೊಡಿಮಾಡದವರು ಈ ಇವರು ಮೂರು ಜನರನ್ನು ನಾನು ಗುರುತಿಸಲೇಬೇಕಿಲ್ಲಿ ಯಾಕಂದ್ರೆ ನಾನು ಇದುವರೆಗೆ ನಾನು ಇವತ್ತು ಬೆಳೆದು ಬಂದಿದ್ದೇನೆಂದ್ರೆ ಸ್ವಲ್ಪ ಒಂದು ಪ್ರಾಥಮಿಕ ಹಂತದಲ್ಲಿ ಒಂದು ಈ ಕಾರ್ಯಕ್ರಮ ನೀಡುವಷ್ಟು ನಾನು ಆಗಿದ್ದೇನೆ ಅಂದ್ರೆ ಅದಕ್ಕೆ ಕಾರಣ ಅವರಂತ ಹೇಳಲೇಬೇಕು ನಾನು ಯಾಕಂದ್ರೆ ಮೊದಲನೆಯಾಗಿ ನಾನು ನನ್ನ ಮೊದಲು ವೇದಿಕೆಗೆ ಏರಿಸಿದ್ರೆ ಹರಿಶಂಕರ್ ಸರ್ ಅಂತ ಹೇಳ್ಬೋದು ನಾವು ಎನ್ಎಸ್ಎಸ್ ನಲ್ಲಿ ಭಾಗವಹಿಸುತ್ತಿರುವ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಊರಿನಲ್ಲಿ ಒಂದು ಕ್ಯಾಂಪ್ ಆಯ್ತು ಫಸ್ಟ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೂರಾಜಕೊಪ್ಪದಲ್ಲಿ ಕ್ಯಾಂಪ್ ಆಯ್ತು ಈ ಕ್ಯಾಂಪ್ ಆಗ್ತಿರೋ ಸಂದರ್ಭದಲ್ಲಿ ಕೆಲಸವನ್ನು ಎಲ್ಲರೂ ಮಾಡ್ತಾರೆ ಆದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೆ ನಾನು ಕೂಡ ನನ್ನನ್ನು ಸೇರಿಸಿ ಹೇಳ್ತೇನೆ ನಾನು ಸ್ವಲ್ಪ ಹಿಂದೆ ಇದ್ದೆ ಈ ಸಂದರ್ಭದಲ್ಲಿ ನನ್ನನ್ನು
ವೇದಿಕೆಗೆ ಏರಿಸಬೇಕಂದ್ರೆ ಅದಕ್ಕೆ ಕಾರಣ ನಮ್ಮಲ್ಲಿ ನಾವು ಯಾವುದೇ ರೀತಿಯ ವೇದಿಕೆಗೆ ಹತ್ತಿರಲಿಲ್ಲ. ಅದಕ್ಕೋಸ್ಕರ ಒಂದ್ ದಿವಸ ನಮ್ಮ ನೈಟ್ ಕಾರ್ಯಕ್ರಮ ಆಗ್ತಿರೋ ಸಂದರ್ಭದಲ್ಲಿ ಹರಿಶಂಕರ್ ಸರ್ ಯಾರೆಲ್ಲ ವೇದಿಕೆಗೆ ಹೋಗ್ಲಿಲ್ಲ ಅವ್ರ ವೇದಿಕೆಗೆ ಹೋಗ್ಲೇಬೇಕಂತ ಒಂದು ಹೇಳಿದ್ರು. ಅದರಿಂದಾಗಿ ನಾನು ವೇದಿಕೆಗೆ ಹತ್ತಿದೆ, ಪ್ರಥಮ ಬಾರಿಗೆ ಒಂದು ವೇದಿಕೆಗೆ ಹತ್ತಿ ಒಂದು ಕಾರ್ಯಕ್ರಮ ನೀಡಿದೆ. ಆ ಕಾರ್ಯಕ್ರಮ ನೀಡಿದ್ದು ಸರಿಯಾಗಿಲ್ಲ, ಯಾಕಂದ್ರೆ ನಾನು ಮೊದಲ ಬಾರಿಗೆ ನಾನು ವೇದಿಕೆಗೆ ಹತ್ತಿದ್ದು. ಈ ವೇದಿಕೆಗೆ ಹತ್ತಿರೋ ಸಂದರ್ಭದಲ್ಲಿ ನನ್ನನ್ನು ಹತ್ತಲಿಕ್ಕೆ ಕಾರಣ ಶಂಕರ್ ಸರ್, ಅದಕ್ಕೋಸ್ಕರ ನಾನು ಅವ್ರಿಗೆ ಇಲ್ಲಿ ಗುರುತಿಸಲೇಬೇಕು. NSS ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ, ದಯವಿಟ್ಟು ಕ್ಷಮಿಸಬೇಕು ವೀಕ್ಷಕರು. NSS ನಿಂದ ನಾನು ಇಲ್ಲಿ ಬೆಳೆದು ಇಷ್ಟರೊಳಗೆ ಬೆಳೆದು ಬರಬೇಕಂದ್ರೆ ಅದರಲ್ಲಿ ಮುಖ್ಯವಾಗಿ ನಾನು ಗುರುತಿಸಬೇಕಾದ್ದು ವಾಸುದೇವ್ ಸರ್. ನಮ್ಮ ಇಲ್ಲೇ ಕಡಬ ಕಾಲೇಜಿನಲ್ಲಿ ನಮ್ಮ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿದ್ರು. NSS ನ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಕಾರಣ ಅವರು. ಆಮೇಲೆ ಆಮೇಲೆ ಇದರಿಂದಾಗಿ ನಾನು ಮುಂದೆ ಬೆಳೆದು ಇಷ್ಟರವರೆಗೆ ನಾನು ಬೆಳೆದು ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಬೆಳೆಯುತ್ತಾ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂತ ಒಂದು ಪ್ರಾಥಮಿಕ ಹಂತದ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಮಳೆ ಇವತ್ತು ಬಂದಿದೆ ಅದೇ ಕಾರಣ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ದಯವಿಟ್ಟು ವೀಕ್ಷಕರೆಲ್ಲ ಕ್ಷಮೆ ಯಾಚಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ. ಪ್ರತಿಭೆಗಳನ್ನು ಗುರುತಿಸುವುದು ನನ್ನ ಹವ್ಯಾಸ. ನಾನು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಭೆಗಳನ್ನು ಗುರುತಿಸಬೇಕಂತ ಒಂದು ಆಸೆ ಇತ್ತು ನಂದು. ಮೊದಲು ನಮ್ಮ ಚಾನಲ್ ಸ್ಟಾರ್ಟ್ ಮಾಡಬೇಕಂದ್ರೆ ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನು ಗುರುತಿಸುವ ಆಸೆಯಿಂದ ನಾನು ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೆ. ಈ ನನ್ನ ಈ ಕಾರ್ಯಕ್ರಮಕ್ಕೆ ನನ್ನ ಚಾನೆಲ್ ನನಗೆ ಪ್ರೋತ್ಸಾಹ ನೀಡುತ್ತಿರೋರು ಈಗಾಗಲೇ ನಮ್ಮ ತಂಡದಲ್ಲಿ 6 ಜನ ಇದ್ದೇವೆ ನಾವು. ನನ್ನ ಆಸೆ ಒಂದೇ, ನಮ್ಮ ಚಾನೆಲ್ನಲ್ಲಿ ಎಲ್ರಿಗೂ ಅವಕಾಶ ಇದೆ. ಇಲ್ಲಿ ಯಾವುದೇ ರೀತಿಯ ಹಣ ಕೊಟ್ಟು ಬರಬೇಕಾಗಿಲ್ಲ. ನನ್ನ ಗುರಿ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ದೊರಕಬೇಕು, ಬಡವರು ಕೂಡ ಒಂದು ವೇದಿಕೆಯಲ್ಲಿ ಭಾಗವಹಿಸುವಂತ ಒಂದು ಆಸೆ ಇರ್ತದೆ ಅವರಿಗೆ. ಆದ್ರೆ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಭಾಗವಹಿಸಬೇಕಂದ್ರೆ ಎಷ್ಟು ಹಣ ಕಟ್ಟಿ ಹೋಗುವಷ್ಟು ಅವರ ಹತ್ರ ಹಣ ಇರುವುದಿಲ್ಲ. ಇಂಥ ಇದರಲ್ಲಿ ಅವರನ್ನು ಒಂದು ವೇದಿಕೆ ನೀಡಿ ಅವರಿಗೆ ಅವರು ಗುರುತಿಸಿ ಅವರ ಮುಂದೆ ಬರಬೇಕು ಅನ್ನೋ ಒಂದು ಆಸೆಯಿಂದ ನಾನು ಈಗ ನನ್ನ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದ್ದೇನೆ. ಅವರಿಗೆ ವೇದಿಕೆ ಒದಗಿಸಿದೆ ಒಂದು ನನ್ನ ಗುರಿ. ಮೊದಲದು ನನ್ನ ಆಸೆಗೆ ನನ್ನ ಗುರಿಗೆ ನನಗೂ ಈಗಲೂ ಪ್ರೋತ್ಸಾಹ ನೀಡುತ್ತಾ ತುಂಬಾ ಜನ ಇದ್ದಾರೆ. ಮೊದಲಾಗಿ ನಮ್ಮ ತಂಡದಲ್ಲಿರುವವರು, ಅವರನ್ನು ನಾನು ಗುರುತಿಸಲೇಬೇಕು. ಇವಾಗ ನೆಕ್ಸ್ಟ್ ಅವರ ಪರಿಚಯ ಕೂಡ ಆಗ್ಲಿಕ್ಕಿದೆ. ಹಲವಾರು ಜನ ಪ್ರತಿಫಲ ಬಯಸದೆ ನನ್ನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದೀರಿ, ಇವನ್ ಕೂಡ ನಾನು ಇಲ್ಲಿ ಗುರುತಿಸಲೇಬೇಕು. ಮೊದಲಾಗಿ ನಾನು ಇಲ್ಲಿ ಗುರುತಿಸಿರೋದಂದ್ರೆ ನಾವು ಇದುವರೆಗೆ ಕೆಲವೊಂದು ಸಂದರ್ಶನ ಮಾಡಿದ್ದೇವೆ. ನಾವು ನಮ್ಮ ಊರಿನಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಂದರ್ಶನ ಮಾಡಿ ಅವರನ್ನು ನಮ್ಮ ಚಾನೆಲ್ನಲ್ಲಿ ಅವರು ಬಿಡುಗಡೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನನ್ನ ಜೊತೆ ಎಲ್ಲಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಂದು ನನಗೆ ಮಾರ್ಗದರ್ಶನ ನೀಡಿ ಬೆಳೆಸಿದ್ದು ಅಂತಾನೆ ಹೇಳ್ಬೋದು. ವಿ ಕೆ ಕಡಬ ಇವರು, ಅವರನ್ನು ನಾನು ಈ ಕಾರ್ಯಕ್ರಮದಲ್ಲಿ ಗುರುತಿಸಲೇಬೇಕು. ಮತ್ತೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನನಗೆ ಸಹಕರಿಸಿದರೆ ಅನುಶ್ರೀ ಬೇರಿಕೆ ನೂಜಿಪಾಳ್ತಿಲ್ಲ ಅಂತ, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಲತಾಶ್ರೀ ನಡುವಾಲ್ ಅಂತ, ನಮ್ಮ ಹಲವಾರು ಕಾರ್ಯಕ್ರಮದಲ್ಲಿ ಅವರ ಸ್ವರವನ್ನು ನೀಡಿದ್ದಾರೆ. ಅನುಶ್ರೀ ಅವರು ಕೂಡ ಹಲವಾರು ಕಾರ್ಯಕ್ರಮದಲ್ಲಿ ನಮ್ಮ ಸ್ವರವನ್ನು ನೀಡಿದ್ದಾರೆ. ತಮ್ಮ ಸ್ವರವನ್ನು ನೀಡಿ
ನಮಗೆ ನಮ್ಮ ಚಾನಲ್ಗೆ ಮೆರುಗನ್ನು ನೀಡಿದ್ದಾರೆ, ಅವರನ್ನು ಕೂಡ ನಾನು ಇಲ್ಲಿ ಗುರುತಿಸಲೇಬೇಕು. ಆಮೇಲೆ ದಿನೇಶ್ ಕುಲಾಲ್ ಕಾಡೂರ್ ಅಂತ, ಇವರು ಕೂಡ ನಮ್ಮ ತುಂಬಾ ದೂರದಿಂದ ನಮ್ಮ ಚಾನಲ್ಗೆ ಸಹಕಾರ ನೀಡಿದ್ದಾರೆ, ಇವರನ್ನು ಕೂಡ ನಾನು ಇಲ್ಲಿ ಗುರುತಿಸಲೇಬೇಕು. ಇವರಿಗೆ ನಮ್ಮ ಇವರಿಗೆಲ್ಲರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಳಿಕ ನಾನು ಮೊದಲಾಗಿ ಈಗ ನನ್ನ ನಮ್ಮ ತಂಡಕ್ಕೆ ಸೇರಿದವರಂದ್ರೆ ಮೊದಲು ಸೇರಿದವರಂದ್ರೆ ಪ್ರೀತಿಕಾ ಶೆಟ್ಟಿ. ಇವರು ಇವರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಇವರು ನಮ್ಮ ತಂಡಕ್ಕೆ ಸೇರಿ ಈಗಾಗ್ಲೇ 1 ವರ್ಷಗಳಾಗ್ತಾ ಇದೆ. 1 ವರ್ಷಗಳು ಕಳೆಯಿತು. ನನ್ನ ಪ್ರಥಮ ಜಾಯಿನ್ ಆಗ್ತಾ ಇದ್ದೆ, ಜಾಯಿನ್ ಆಗ್ಲಿಕ್ಕೆ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸ್ತಾ ಇದೆ. ಜಾಯಿನ್ ಕೊಡ್ತಾ ಇದ್ದೀನಿ. ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇದೆ, ಸ್ವಲ್ಪ ಜಾಯಿನ್ ಆಗ್ಲಿಕ್ಕೆ ಆಗ್ತಿಲ್ಲ ಅವರಿಗೆ. ರಿಕ್ವೆಸ್ಟ್ ಕೊಡ್ತಾ ಇದ್ದೀನಿ ಅವರಿಗೆ. ನನ್ನ ಮೊದಲ ಆಲ್ಬಮ್ ಹಾಡಿಗೆ ಸ್ವರವರು ಕೃತಿಕಾ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಈಗಾಗಲೇ ಸೇರ್ಕೊಂಡಿದ್ದಾರೆ ನಮ್ಮ ಚಾನಲ್ನಲ್ಲಿ, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ. ಅವರ ಬಗ್ಗೆ ಹೇಳ್ಬೇಕಂದ್ರೆ ಮೊದಲಾಗಿ ನನ್ನ ಚಾನೆಲ್ನಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನಾನೊಂದು ಆಲ್ಬಮ್ ಸಾಂಗ್ ಮಾಡ್ಬೇಕಂತ ಒಂದು ಆಸೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ಪ್ರಥಮವಾಗಿ ನಾನೊಂದು ಆಲ್ಬಮ್ ಸಾಂಗ್ ಹಾಡ್ಬೇಕಂತ ಒಂದು ಆಸೆ ಇತ್ತು. ಅದು ಅನಿವಾರ್ಯ ಕಾರಣದಿಂದ ನನ್ಗೆ ಆ ಹಾಡು ಹಾಡ್ಲಿಕ್ಕೆ ಸಿಗ್ಲಿಲ್ಲ, ಒಂದು ತುಳು ಹಾಡು. ಆ ಬಳಿಕ ಹಠದಿಂದ ನಾನೊಂದು ಸಾಹಿತ್ಯ ನಾನೇ ಬರೆದು ಪ್ರಥಮವಾಗಿ ಒಂದು ಹಾಡನ್ನು ಹಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಿರೋ ಸಂದರ್ಭದಲ್ಲಿ ಫೀಮೇಲ್ ವಾಯ್ಸ್ ಬೇಕಿತ್ತು. ಫೀಮೇಲ್ ವಾಯ್ಸ್ಗೆ ತುಂಬಾ ಕಡೆ ಹುಡುಕಾಡಿದ್ದೆ. ಆ ಸಂದರ್ಭದಲ್ಲಿ ನನಗೆ ಯಾರು ಕೂಡ ಸಿಗ್ಲಿಲ್ಲ ಫಸ್ಟ್ಗೆ. ಆ ಸಂದರ್ಭದಲ್ಲಿ ಪ್ರಥಮವಾಗಿ ನನ್ನ ಫ್ರೆಂಡ್ ಒಬ್ರು ಸ್ಮಿತಾ ಅಂತ ನಾವರ್ನವರು, ಅವರು ಗುರುತಿಸಿ ಅವರನ್ನು, ಅವರು ಪ್ರೀತಿಕ ಶೆಟ್ಟಿ ಅಂತ ಇದ್ದಾರೆ, ಅವರನ್ನು ನಮ್ಮ ನಿಮ್ಮ ನಿಮ್ಮ ಹಾಡಿಗೆ ಅವರು ಹಾಡ್ಬೋದು, ಅವರಿಗೊಂದು ಅವಕಾಶ ಕೊಡಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅವರನ್ನು ಕೇಳಿದಾಗ ತುಂಬಾ ಪ್ರೀತಿಯಿಂದ ಒಪ್ಪಿಕೊಂಡ್ರು. ಹಾಗೆ ಒಪ್ಪಿಕೊಂಡು ಪ್ರಥಮವಾಗಿ ನಮ್ಮ ಚಾನಲ್ನಲ್ಲಿ ಸೇರ್ಕೊಂಡು ಆಲ್ಬಮ್ ಹಾಡಿನ ಮೂಲಕ ಅವರ ಸ್ವರವನ್ನು ನೀಡಿ, ನಮ್ಮ ಆಲ್ಬಮ್ ಹಾಡಿಗೆ ಅವರನ್ನು ಸ್ವರವನ್ನು ನೀಡಿ ಸೇರ್ಕೊಂಡಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಈಗ ಅವರ ಬಗ್ಗೆ, ನಮ್ಮ ಕಾರ್ಯಕ್ರಮದ ಬಗ್ಗೆ, ನಮ್ಮ ಚಾನೆಲ್ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳ್ಕೊಂಡು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಪ್ರೀತಿಕಾ ಶೆಟ್ಟಿ. ಪ್ರತಿಭೆ, ಕೆಲವರು ಹೇಳ್ತಾರೆ ಪ್ರತಿಭೆ ಅನ್ನುವುದು ಎಲ್ಲರಲ್ಲೂ ಇರುವಂತದ್ದಲ್ಲ ಅಂತ. ಆದ್ರೆ ನನಗೆ ಅನ್ಸೋದೇನಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಒಂದೊಂದು ಪ್ರತಿಭೆಗಳು ಇದ್ದೇ ಇರ್ತದೆ, ಅದು ಸಣ್ಣದೇ ಆಗಿರ್ಲಿ ದೊಡ್ಡದೇ ಆಗಿರ್ಲಿ. ಕೆಲವೊಂದು ಬಡತನದ ಪ್ರತಿಭೆಗಳಿಗೆ ಅವಕಾಶ ಸಿಗುವುದು ತುಂಬಾ ಕಷ್ಟ. ಅದರಲ್ಲಿ ನಾನು ಒಬ್ಳು, ನನಗೆ ಅವಕಾಶ ಸಿಕ್ಕೇ ಇರ್ಲಿಲ್ಲ. ಹಾಗೆ ಸಂತೋಷ್ ಅವರು ಹೇಳಿದ ಹಾಗೆ ನನ್ನ ಫ್ರೆಂಡ್ ಅವಳು, ನನ್ನ ಹೈಸ್ಕೂಲ್ ಫ್ರೆಂಡ್ ಸ್ಮಿತಾ ಅಂತ ಒಂದ್ಸಲ ಹೇಳಿದ್ದ. ಸಂತೋಷ್ ಅವರ ಬಗ್ಗೆ ಹೇಳಿದ್ದು, ಒಂದು ಆಲ್ಬಮ್ ಸಾಂಗ್ ಉಂಟು ನಿಂಗೆ ಹೇಳ್ಬಹುದು ಅಂತ ಹೇಳುವಾಗ ಸರಿ ಅಂತ ನನ್ಗೆ ಅನ್ಸಿತ್ತು, ಇದು ಆಗ್ತದಾ ಅಂತ ಒಂದ್ಸಲ ಅನ್ಸಿತ್ತು. ಯಾಕಂದ್ರೆ ನಮಗೆಲ್ಲ ಅವಕಾಶ ಸಿಗುವುದು ತುಂಬಾ ಕಷ್ಟ. ಆಮೇಲೆ ಆಯ್ತು ಅಂತ ಒಪ್ಪಿಕೊಂಡು ಸಂತೋಷ್ ಅವ್ರ ಹತ್ರ ಮಾತಾಡಿ ಆಮೇಲೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ. ಅದ್ರಲ್ಲಿ ನಮಗೆ ಖುಷಿಯಾಗಿ ಆಮೇಲೆ ಅದೇ ಮಟ್ಟದಿಂದ ನಮ್ಮ SS ಮೀಡಿಯಾದಲ್ಲಿ ಮೊದ್ಲು ಫಸ್ಟ್ ಯಾವುದು ಟಾಪ್ 5 ಟ್ಯಾಲೆಂಟ್ ಅಂತ ಬಂತು. ಅದರಲ್ಲಿ ನಿರೂಪಕಿಯಾಗಿ ನನಗೆ ಒಂದು ಚಾನ್ಸ್ ಸಿಕ್ಕಿತ್ತು. ಇದು ನನ್ನ ಲೈಫಿನ ಫಸ್ಟ್ ಸ್ಟೇಜ್, ಅಂದ್ರೆ ನನ್ನ ಲೈಫಿನ ಗೆಲುವಿನ ಫಸ್ಟ್ ಸ್ಟೇಜ್ ಅನ್ನ ನಾನು ಹತ್ತಿದ್ದೇನೆ ಅಂತ ಹೇಳುದಕ್ಕೆ ತುಂಬಾ ಸಂತೋಷ ಪಡ್ತೇನೆ. ಇದಾದ್ಮೇಲೆ ಇದರಿಂದ ತುಂಬಾ ಅವಕಾಶ ನನಗೆ ಸಿಕ್ಕಿತ್ತು. SS ಮೀಡಿಯಾ ನನಗೆ ತುಂಬಾ ಅವಕಾಶ ಇದರಿಂದ ಸಿಕ್ಕಿತ್ತು ಅಂತ ಹೇಳಿ ಖುಷಿ ಪಡ್ತೇನೆ. ನಮ್ಮ SS ಮೀಡಿಯಾ ಈಗ ತುಂಬಾ ಬಡತನದ ಪ್ರತಿಭೆಗಳನ್ನ ಗುರುತಿಸ್ತಿದೆ, ಇದು ನಮಗೆ ತುಂಬಾ ಹೆಮ್ಮೆ ಇದೆ. ಥ್ಯಾಂಕ್ ಯು ಸಂತೋಷ್ ಅವರೇ, ಏನಾದ್ರು ಮಾತಾಡಿ. ಇನ್ನೇನಾದ್ರೂ ಬೇರೆ ಏನಾದ್ರು ಹೇಳಲಿಕ್ಕೆ ಉಂಟಾ? ನಮ್ಮ ನಾವು ಮುಂದೆ ಮಾಡ್ಬೇಕು, ಯಾವ ಗುರಿ ಇದೆ ನಮಗೆ? ಗುರಿ ಒಂದೇ, ನೀವು ನಿಮ್ಮ ಆಸೆ ಅಂತ ನೀವು ಸ್ಟಾರ್ಟ್ ಮಾಡಿದ SS ಮೀಡಿಯಾ, ಇದರಲ್ಲಿ ಬಡತನದ ಪ್ರತಿಭೆಗಳು ಮುಂದೆ ಬರ್ಬೇಕನ್ನೋ ನಿಮ್ಮ ಆಸೆ, ಅದು ನಮ್ಮ ಆಸೆ ಆಗಿದೆ. ಅದು ಹಾಗೆ
ಬಡತನದ ಪ್ರತಿಭೆಗಳಿಗೆ ಒಂದು ಸ್ಟೇಜ್ ಅನ್ನ ಕೊಡ್ಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು. ಎರಡನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮುಂದೆ ಸೇರ್ಕೊಂಡವರು ನೀಲೇಶ್ ಶೆಟ್ಟಿ ಅಂತ, ಅವರನ್ನ ನಾನೀಗ ಕಾರ್ಯಕ್ರಮಕ್ಕೆ ಜಾಯಿನ್ ಮಾಡ್ತಾ ಇದ್ದೀನಿ. ಇವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಪ್ರೀತಿಕಾ ಅವರು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ರು. ಕೆಲವೊಂದು ಅವ್ರು ಬಂದ ನಂತರ ನಾನು ಹಲವಾರು ಹೊಸ ಹೊಸ ಕಾರ್ಯಕ್ರಮಕ್ಕೆ ಮಾಡ್ಬೇಕಂತ ಆಸೆ, ಅವರ ಅಭಿಲಾಷೆಯಂತೆ ಮಾಡಿದ್ದೀನಿ. ಅಂದ್ರೆ ಇಲ್ಲಿ ಟಾಪ್ ಐ ಟ್ಯಾಲೆಂಟ್ ಅಂತ ನಾವು ಕಾರ್ಯಕ್ರಮದಲ್ಲಿ ಪ್ರತಿಭೆಗಳನ್ನು ಗುರುತಿಸಬೇಕು, ಅವರನ್ನೊಂದು ಅವರಿಗೆ ವೇದಿಕೆ ಒದಗಿಸಬೇಕು ಅಂತ ನಮ್ಮ ಆಸೆ ಅಂತೆ ಪ್ರತಿ ವಾರ ಟಾಪ್ ಐ ಟ್ಯಾಲೆಂಟ್ ಅಂತ ಕಾರ್ಯಕ್ರಮ ಮಾಡ್ಕೊಂಡು ಬಂದ್ವಿ. ನಿಮ್ಮ ಪ್ರತಿಭೆಗೆ ನಮ್ಮ ವೇದಿಕೆ ಇದು ಟಾಪ್ ಐ ಟ್ಯಾಲೆಂಟ್ ಅಂತ ಕಾರ್ಯಕ್ರಮ ಮಾಡ್ತಾ ಬಂದ್ವಿ. ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಸೇರ್ಕೊಂಡು ಪ್ರೀತಿಕಾ ಶೆಟ್ಟಿ. ಈ ಸಂದರ್ಭದಲ್ಲಿ ಅವರ ಜೊತೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸೇರಿಕೊಂಡದ್ದು ನೀಲೇಶ್ ಶೆಟ್ಟಿ ಅವರು. ಈಗಾಗಲೇ ನಮ್ಮ ಕಾರ್ಯಕ್ರಮದ ಜೊತೆ ಸೇರಿಕೊಂಡಿದ್ದಾರೆ ಅವರು. ಇವರ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಉತ್ತಮ ನಿರೂಪಕ ಮತ್ತು ರೈಟರ್ ಕೂಡ ಆಗಿದ್ದಾರೆ, ಸ್ಕ್ರಿಪ್ಟ್ ರೈಟರ್ ಕೂಡ ಆಗಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಅವರು ಸೇರಿಕೊಂಡರು. ಆ ಬಳಿಕ ನಾವು ಟಾಪ್ ಐ ಟ್ಯಾಲೆಂಟ್ ಅಲ್ಲಿ ಎರಡೆರಡು ಜನ ಮೂಲಕ ನಾವು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಬಂದ್ವಿ. ಸೇರ್ಕೊಂಡ ನಂತರ ಅವರ ಅಭಿಪ್ರಾಯ ಏನಂತ ನೋಡೋಣ. ನೀಲೇಶ್ ಅವರೇ. ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸ್ತಾ ಇದೆ, ಅವ್ರು ಮಾತಾಡಿದ್ದು ಕೇಳಿಸ್ತಾ ಇಲ್ಲ. ಅಡಚಣೆಗಾಗಿ ಕ್ಷಮಿಸಿ. ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೊಂದು ಕೋರಿಕೆ, ನಮ್ಮ ಆಸೆಯಂತೆ ನಿಮ್ಮ ಊರಿನಲ್ಲಿ ಯಾರಾದರೂ ಪ್ರತಿಭೆಗಳಿದ್ರೆ ಅವರನ್ನು ನಮ್ಮ 9164856497ಗೆ ವಾಟ್ಸಪ್ ಮಾಡ್ಬೋದು. ಅವರ ವಿಳಾಸ ಮತ್ತೆ ಅವರ ಯಾವ ರೀತಿ ಅವರ ಪ್ರತಿಭೆಯನ್ನು ಹೊಂದಿದ್ದಾರೆ ಅವರನ್ನು ಕೂಡ ನಮ್ಮ ಚಾನಲ್ನಲ್ಲಿ ಗುರುತಿಸುವಂತ ನಾವು ಕೆಲಸವನ್ನು ಮಾಡ್ತೇವೆ. ನಿಮ್ಮ ಊರಿನಲ್ಲಿ ಯಾರಾದ್ರೂ ಇದ್ರೆ ಅವರನ್ನು ಗುರುತಿಸಬೇಕು. ಬಡ ಪ್ರತಿಭೆಗಳಿದ್ರೆ ಅಂತ ಬಡ ಪ್ರತಿಭೆಗಳನ್ನು ಕೂಡ ಗುರುತಿಸಬೇಕಂತ ಆಸೆ ಇದ್ರೆ ಅವರನ್ನು ನಮ್ಮ ಚಾನಲ್ಗೆ ನಮ್ಮ ನಂಬರಿಗೆ ವಾಟ್ಸಪ್ ಮಾಡ್ಬೋದು. ಇಲ್ಲ ನೀವು ಇಲ್ಲಿ ಈಗ ಕಮೆಂಟ್ ಕೂಡ ಮಾಡಿದ್ರು ಅವರಿಗೆ ನಮ್ಮ ತಂಡ ಕರೆ ಮಾಡಿ ಅವ್ರನ್ನ ಗುರುತಿಸುವಂತ ಕೆಲಸವನ್ನು ಮಾಡ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನೀಲೇಶ್ ಅವರೇ, ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಇದೆ ಅಂತ ಅನಿಸ್ತಾ ಇದೆ, ಜಾಯಿನ್ ಆಗಿದ್ದಾರೆ. ನೀಲೇಶ್ ಅವರೇ, ಕಾರ್ಯಕ್ರಮದ ಬಗ್ಗೆ ನೀವು ಮಾತಾಡಿ. ನೆಟ್ವರ್ಕ್ ಏನೋ ಆಡ ಚೆನ್ನಾಗಿದೆ. ಈಗಾಗಲೇ ನಮಗೆ ಕಾರ್ಯಕ್ರಮದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ, ಅವರಿಗೆ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಕಾಣ್ತಾ ಇದೆ. ಆ ಬಳಿಕ ನಮ್ಮ ಚಾನಲ್ಗೆ ಸೇರಿದವರು ಕಾವ್ಯ ಅಂತ, ಇವರು ಕೂಡ ಸ್ಕ್ರಿಪ್ಟ್ ರೈಟರ್. ನನಗೆ ಗೊತ್ತಿರುವ ಹಾಗೆ ಇವರು ಕೂಡ ಸ್ಕ್ರಿಪ್ಟ್ ರೈಟರ್ ಆಗಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಈಗಾಗಲೇ ಮುಂದಕ್ಕೆ ನಾವು ಕೆಲವೊಂದು ಹೊಸ ಹೊಸ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ತುಂಬಾ ಸಹಕಾರ ನೀಡುತ್ತಿದ್ದಾರೆ ಇವರು, ಕಾವ್ಯ ಅಂತ. ಮುಂದಕ್ಕೆ ಅವರ ಕಾರ್ಯಕ್ರಮಗಳು ನಮ್ಮ ಚಾನಲ್ನಲ್ಲಿ ಮೂಡಿ ಬರ್ಲಿಕ್ಕಿದೆ. ಅವರ ಬಗ್ಗೆ ಹೆಚ್ಚು ನನಗೆ ಗೊತ್ತಿಲ್ಲ, ಜಾಯಿನ್ ಆಗ್ತಾರಾ ಅಂತ ನೋಡುವ. ಕಾವ್ಯ ಅವರು ಹೆಚ್ಚು ಕಮೆಂಟ್ ಮಾಡ್ಬೋದು.
ನಿಲೇಶ್ ಶೆಟ್ಟಿ ಅವರು ಆಡ್ ಆಗ್ತಿದ್ದಾರೆ, ಒಂದ್ ನಿಮಿಷ. ನಿಲೇಶ್ ಶೆಟ್ಟಿ ಅವರ ಕಾರ್ಯಕ್ರಮದಲ್ಲಿ ಮತ್ತೆ ಸೇರಿಸ್ತಾ ಇದ್ದೇನೆ. ನಿಲೇಶ್ ಅವರು ಬಿಡಿ. ಕ್ಷಮಿಸಿ, ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಎಸ್ ಕಂಟಿನ್ಯೂ ಮಾಡ್ತೀನಿ. ಎಸ್ ಎಸ್ ಮೀಡಿಯಾ ನಮ್ಗೆ ಒಂದು ಆಂಕರಿಂಗ್ ಸ್ಟೇಜ್ ಅಲ್ಲಿ ಫಸ್ಟ್ ಸ್ಟೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಪರಿಚಯವನ್ನು ಮೊದಲು ನನ್ನ ಮಾಡಿಕೊಳ್ಳಿ. ಓಕೆ, ಎಸ್ ಎಸ್ ಮೀಡಿಯಾ ವಾಹಿನಿಯ ವೀಕ್ಷಕರಿಗೆಲ್ರಿಗೂ ನಮಸ್ಕಾರ. ನಾನು ಲೀಲೇಶ್ ಶೆಟ್ಟಿ, ಕನ್ನಡಿಕಟ್ಟೆ ಪಡಂಗಡಿಯಿಂದ ಬರ್ತಾ ಇದ್ದೇನೆ, ಬಿಳ್ತಂಗಡಿ ತಾಲೂಕು ನಮ್ದು. ಫಸ್ಟ್ ಆಫ್ ಆಲ್ ಹೇಳಿದಾದ್ರೆ, ನಾನು ಆಂಕರಿಂಗ್ ಫೀಲ್ಡ್ ಅಲ್ಲಿ ಹೋಗ್ಬೇಕಂತಿದ್ದೆ. ಜರ್ನಲಿಸಂ ಸ್ಟೂಡೆಂಟ್ ಬೇರೆ, ಸೊ ನಮ್ಗೆ ಅದೇ ಮಾತೆ ಬಂಡವಾಳ ಅಂತ ಹೇಳ್ತಾರೆ. ಸೊ ಹಾಗೆ ಅದೇ ಟೈಮ್ ಅಲ್ಲಿ ಪ್ರೀತಿಕಾ ನಂದು ಫ್ರೆಂಡ್ ಆಗಿದ್ಲು. ಪ್ರೀತಿಕಾ ಅವರು ನನ್ಗೆ ಒಂದು ಎಸ್ ಎಸ್ ಮೀಡಿಯಾದಲ್ಲಿ ಒಂದು ಅಪರ್ಚುನಿಟಿ ಇದೆ, ಮಾಡ್ತೀಯಾ ಅಂತ ಕೇಳಿದ್ರು. ಸೊ ಸಿಕ್ಕಿದ ಚಾನ್ಸ್ ಅನ್ನು ಬಿಡುದ್ಯಾಕೆ ಅಂತ ಹೇಳಿ ಮಾಡಿದೆ. ಸೊ ಪ್ರೀತಿಕನಿಂದ ನನಗೆ ಸಂತೋಷ್ ಅಣ್ಣ ಪರಿಚಯ ಆದ್ರು. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ, ಕೆಲವೊಂದು ಅನುಭವಗಳಾಯ್ತು. ನಮ್ಮ ಹಾಗೆ ಎಲೆಮರೆಯ ಕಾಯಿ ಅಂತಿರುವ ಪ್ರತಿಭೆಗಳು ತುಂಬಾ ಇದೆ. ಸೊ ಇದೊಂದು ನಾವೀಗ ಟಾಪ್ 5 ಟ್ಯಾಲೆಂಟ್ ಅಂತ ಏನ್ ಮಾಡ್ತೀವಿ ಅಷ್ಟೇ ಅಲ್ಲ, ಇನ್ನು ಕೂಡ ಇದೆ ಪ್ರತಿಭೆಗಳು, ಆದ್ರೆ ಅನಾವರಣಗೊಳ್ತಿಲ್ಲ ಅಷ್ಟೇ. ಅಂಡ್ ಏನಂದ್ರೆ, ಇವಾಗ ಕೆಲವರಿಗೆ ಒಂದು ಮನಸ್ಸಲ್ಲಿ ಭಯ ಇರುತ್ತೆ, ಎಲ್ಲಿ ಸ್ಟೇಜ್ ಫಿಯರ್ ಅಂತ ಹೇಳ್ತಾರೆ. ಸೊ ಎಲ್ಲಿ ನೋಡಿದ ಕೆಲವರಿಗೆ, ನಂದು ಮನಸ್ಸಲ್ಲಿ ಅಷ್ಟೇ ಇತ್ತು. ನಾನು ಸ್ಟೇಜ್ಗೆ ಹತ್ತಿದಾಗ ಎಲ್ಲಿ ನನ್ಗೆ ಮನಸ್ಸಲ್ಲಿ ಇವಾಗ ನನ್ನ ನೋಡಿ ಸ್ಟೇಜ್ ಅಲ್ಲಿ ನೋಡಿ ಯಾರಾದ್ರೂ ನಗ್ತಾರ ಅಂತ ಒಂದು ಭಯ ಕಾಡ್ತಾ ಇತ್ತು. ಬಟ್ ಏನಾಯ್ತು, ಎಲ್ಲ ಅದು ಹೋಯ್ತು. ಹೋಗ್ಲಿಕ್ಕೆ ಒಂದು ಮೇನ್ ಕಾರಣ ಏನಂದ್ರೆ, ಎಸ್ ಎಸ್ ಮೀಡಿಯಾ ಒಂದು ಸ್ಕ್ರೀನ್ ಅಲ್ಲಿ ನಾವು ಕಾಣಿಸಿದ್ರೆ ನಮ್ಗೊಂದು ಭಯ ಹೋಗುತ್ತೆ. ಸೊ ನಮ್ಗೊಂಥರ ನಮ್ಮ ಮೇಲೆ ಒಂದು ವಾಯ್ಸ್ ಕರೆಕ್ಟ್ ಇಲ್ವಾ ಅಂತ ಒಂದು ಭಯ ಇರುತ್ತೆ. ಬಟ್ ನಮ್ದು ನೋಡಿದ್ಮೇಲೆ ವಾವ್, ನಮ್ಗು ಮಾಡ್ಬೋದು ಅನ್ನೋ ಒಂಥರ ಛಲ ಬರುತ್ತೆ. ಸೊ ಅದಕ್ಕೆ ಎಸ್ ಎಸ್ ಮೀಡಿಯಾ ಒಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟಿದೆ. ಆಮೇಲೆ ಒಂದು ಐಡಿಯಾಸ್ ಸಿಕ್ತು ನಮ್ಗೆ. ಅದೇ ಟೈಮ್ ಅಲ್ಲಿ ಎಸ್ ಎಸ್ ಮೀಡಿಯಾದಲ್ಲಿ ನಾನು ಜಾಯ್ನ್ ಆದ ಟೈಮ್ ಅಲ್ಲಿ ಒಂದು ಇಂಟರ್ನ್ಶಿಪ್ ಮಾಡಿದೆ ನಮ್ಮೂರ ಸುದ್ದಿಯಲ್ಲಿ. ಸ್ವಲ್ಪ ಒಂದು ಎಸ್ ಎಸ್ ಮೀಡಿಯಾಕ್ಕೆ ಜಾಯ್ನ್ ಆದ 1 ಮಂತ್ ಅಲ್ಲಿ ನಾನು ಇಂಟರ್ನ್ಶಿಪ್ ಮಾಡಿದೆ. ಅದ್ರಿಂದ ಸ್ವಲ್ಪ ಐಡಿಯಾಸ್ ಸಿಕ್ತು ನಮ್ಗೆ, ಅಂದ್ರೆ ಕಾಪಿ ಅಲ್ಲ ಬಟ್ ಐಡಿಯಾಸ್ ಹೇಗೆಲ್ಲ ನಾವು ಮಾಡ್ಬೋದು ಅಂತ ಕೆಲವೊಂದು ಸಿಕ್ತು. ಆಮೇಲೆ ಇನ್ನು ಹೇಳ್ಬೇಕಾದ್ರೆ, ಆಂಕರಿಂಗ್ ಅಲ್ಲಿ ಹೇಳುದಾದ್ರೆ, ಫಸ್ಟ್ ಗೆ ನಾವು ಒಬ್ಬೊಬ್ರೆ ಮಾಡ್ತಾ ಇದ್ವಿ, ಮನೆಯಲ್ಲಿ ಕೂತ್ಕೊಂಡು ಆಂಕರಿಂಗ್ ಶೂಟಿಂಗ್ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಪ್ರೀತಿಕಾ ಮತ್ತೆ ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ಮಾಡಿದ್ವಿ. ಒಂದ್ಸಲ ನಾವು ಯೂಟ್ಯೂಬಿಗೆ ಹಾಕಿದ್ವಿ ನಮ್ದು ಕಾಮಿಡಿ ವಿಡಿಯೋಸ್ ಎಲ್ಲ, ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ರು. ಅದ್ರಲ್ಲಿ ಕೂಡ ಹೇಳಿದ್ರು, ಅದಕ್ಕಿಂತ ಮುಂಚೆ ಕೇಳ್ತಾ ಇದ್ರು, ನೀವು ಹೇಗೆ ಅಷ್ಟು ಫಾಸ್ಟ್ ಆಗಿ ಮಾತಾಡ್ತೀರಾ, ಕ್ಯಾಮರಾದಲ್ಲಿ ಒಂದೇ ಸಮನೆ ಹೇಗೆ ಮಾತಾಡ್ತೀರಾ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಆದ್ರೆ ಸಡನ್ ಆಗಿ ನಾವು ಕಾಮಿಡಿ ವಿಡಿಯೋ ಹಾಕ್ಬೇಕಾದ್ರೆ, ನಮ್ದು ಬ್ಯಾಕ್ ಸ್ಟೇಜ್ ವಿಡಿಯೋ ಹಾಕ್ಬೇಕಾದ್ರೆ ತುಂಬಾ ಜನರು ಕೇಳಿದ್ರು, ಓ ನೀವು ಕೂಡ ಹೀಗೆ ಮಾತಾಡಿದ್ರು ಅಂತ ಹೇಳಿ ತುಂಬಾ ಜನ ನೆಗಡಿದ್ರು. ನೆಗಡಿದಂದ್ರೆ ಅವರಿಗೆ ಗೊತ್ತಿರಲ್ಲ, ಆಂಕರಿಂಗ್ ಅಲ್ಲೆಲ್ಲ ತುಂಬಾ ಜನ ಹೇಳ್ತಾರೆ ಆಂಕರಿಂಗ್ ಕಷ್ಟ, ಆಂಕರಿಂಗ್ ಕಷ್ಟ ಅಂತ. ಆಂಕರಿಂಗ್ ಮಾಡುದು ಯಾವ್ದು ಕಷ್ಟ ಅಲ್ಲ, ಸುಲಭ ಇದೆ ಆಂಕರಿಂಗ್. ಅಂದ್ರೆ ನಮ್ಗೆ ಸ್ವಲ್ಪ ಸ್ಕಿಲ್ ಬೇಕು ಅಂಡ್ ಮಾತಾಡೋ ಸ್ಟೈಲ್ ಗೊತ್ತಿರ್ಬೇಕು ಅಷ್ಟೇ. ಆಂಕರಿಂಗ್ ಅಂದ್ರೆ ಮೇನ್ ಆಗಿ ಸ್ಕಿಲ್ ಗೊತ್ತಿರ್ಬೇಕು ಅಂಡ್ ಪದ ಜೋಡಣೆ ಗೊತ್ತಿರ್ಬೇಕು. ಸೊ ಹಾಗೆ ಆಂಕರಿಂಗ್ ಫೀಲ್ಡ್ ಅಲ್ಲಿ ನನ್ಗೆ ಅವಕಾಶ ಕೊಟ್ಟಿದ್ದು ಎಸ್ ಎಸ್ ಮೀಡಿಯಾ. ಇನ್ನು ಕೂಡ ನಾವು ಎಸ್ ಎಸ್ ಮೀಡಿಯಾದಲ್ಲಿ ತುಂಬಾ ಪ್ರೋಗ್ರಾಮ್ ಮಾಡ್ಬೇಕಂತ ಇದ್ದೀವಿ. ಸದ್ಯದಲ್ಲೇ ನಾವು ಪುಣ್ಯ ದರ್ಶನ ಅಂತ ಕಾರ್ಯಕ್ರಮದಲ್ಲಿ ಒಂದು ಟೆಂಪಲ್ ಇದ್ದು ದೇವಸ್ಥಾನಗಳ ಹಲವು ದೇವಾಲಯಗಳ ದರ್ಶನದೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಸೊ ನಿಮ್ದೆಲ್ಲ ಸಪೋರ್ಟ್ ಬೇಕು ನಮ್ಗೆ, ಪ್ರೀತಿ ಹಾರೈಕೆ ಎಲ್ಲ ಹೀಗೆ ಇರ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಒಂದ್ ನಿಮಿಷ ನಿಮ್ಗೆ ಡ್ರೈವರ್ ಹೇಳಿ ಒಂದ್ ನಿಮಿಷ, ಯಾಕಂದ್ರೆ ಕಾವ್ಯ ಅವರ ಬಗ್ಗೆ ನಾನು ಹೇಳಿದ್ದೇನೆ. ಕಾವ್ಯ ಅವರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ನಿಮ್ಗೆ ಗೊತ್ತಿದೆ ನಮಗಿಂತ. ಈಗಾಗಲೇ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗುವ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇದೆ, ಜಾಯ್ನ್ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ನೀವೇ ಅವರ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ಬೇಕಾ ಅಂತ ಇದ್ದೇನೆ. ಕಾವ್ಯ ಅವರು ಇದ್ರೆ ರಿಕ್ವೆಸ್ಟ್ ಕೊಡ್ಬೋದು. ಕಾವ್ಯ ಅವರ ಬಗ್ಗೆ ನಿಮ್ಗೆ ಕಾವ್ಯ ಅವರು ಇಲ್ಲ ನಮ್ಮ ಸರ್, ಜನರಲ್ಲಿ ಅವ್ರು ಹೇಗೆ ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತಿದ್ದಷ್ಟು ಅವರು ಅವರ ಬಗ್ಗೆ ಹೇಳಿ ನಮ್ಮ ವೀಕ್ಷಕರಿಗೆ. ಕಾವ್ಯ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ಕಾವ್ಯ ಅವರು MCJ ಗ್ರಾಜುಯೇಟ್. ಆಮೇಲೆ ಹೇಳ್ಬೇಕಾದ್ರೆ, ಅವರು ನನ್ಗೆ ಪರಿಚಯ ಆಗಿದ್ದು ನಮ್ಮೂರ ಸುದ್ದಿ ಇಂಟರ್ನ್ಶಿಪ್ ಮಾಡ್ಬೇಕಾದ ಟೈಮ್ ಅಲ್ಲಿ ಪರಿಚಯ ಆದ್ರು. ವಾಪಸ್ ನಾನು ಇಬ್ರು ಹೊಸಗನ್ನಡ ಚಾನೆಲ್ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಕೂಡ ಇವು ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ವಿ, ನಾನ್ ಮತ್ತೆ ಕಾವ್ಯಕ್ಕ. ನೆಕ್ಸ್ಟ್ ಏನಾಯ್ತು, ಐಡಿಯಾಸ್ ಹಾಕಿದ್ವಿ ಇಬ್ರು ಕೂಡ ಸೇರಿ ಒಂದು ಟೆಂಪಲ್ ಇದು ಪ್ರೋಗ್ರಾಮ್ ಮಾಡುವ ಎಸ್ ಎಸ್ ಮೀಡಿಯಾದಲ್ಲಿ ಅಂತ. ಆ ಟೆಂಪಲ್ ಇದು ಪ್ರೋಗ್ರಾಮ್ ನಿಂದಾಗಿ ಕಾವ್ಯಕ್ಕ ಎಸ್ ಎಸ್ ಮೀಡಿಯಾಗೆ ಜಾಯ್ನ್ ಆದ್ವಿ. ಸೊ ಅವರ ಬಗ್ಗೆ ಇನ್ನು ಹೇಳ್ಬೇಕಾದ್ರೆ, ಎಡಿಟರ್, ಸ್ಕ್ರಿಪ್ಟ್ ಬರೀತಾರೆ, ನಮ್ಮೂರ ಸುದ್ದಿಯಲ್ಲಿ ಎಡಿಟರ್ ಆಗಿದ್ರು ಅವರು. ತುಂಬಾ ಟ್ಯಾಲೆಂಟ್ ಇದೆ ಅವರಿಗೆ, ವಾಯ್ಸ್ ಚಂದ ಉಂಟು ಅವರದು, ವಾಯ್ಸ್ ಓವರ್ ಎಲ್ಲ ಚಂದ ಕೊಡ್ತಾರೆ.
ಇನ್ನು ಹೇಳ್ಬೇಕಾದ್ರೆ ಒಂಥರ ಅವ್ರದ್ದು ಮಗುವಿನ ಮನಸ್ಸು ಅಂತ ಹೇಳ್ಬೋದು. ಸೊ ಹಾಗೆ ಪ್ರತಿಯೊಬ್ಬರಿಗೂ ಪಕ್ಕ ಹತ್ತಿರ ಆಗ್ತಾರೆ ಆದಷ್ಟು ಬೇಗ. ತುಂಬಾ ಸ್ಕಿಲ್ ಇದೆ ಅವರ ಹತ್ರ. ಅವರ ಮನೆ ಮತ್ತೆ ಗೊತ್ತಿದ್ದಷ್ಟು ಸರ್, ಮನೆ ಅವರದ್ದು ಧರ್ಮಸ್ಥಳದ ನೇತ್ರಾವತಿಯಲ್ಲಿ, ನೇತ್ರಾವತಿ ಹತ್ತಿರ ಆಗುತ್ತೆ ಸರ್. ಮುಂದಕ್ಕೆ ನಮ್ಮ ಮುಂದಿನ ಕಾರ್ಯಕ್ರಮಗಳೇ ಅವರು ಕೂಡ ಭಾಗವಹಿಸ್ತಿದ್ದಾರೆ. ಇವಾಗ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಅವ್ರಿಗೆ ಜಾಯ್ನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳಿದೆ. ಆ ಬಳಿಕ ನಮ್ಮ ಚಾನಲ್ಗೆ ಸೇರಿಕೊಂಡದ್ದು ರಸಿಕಾ ಅಂತ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಜಾಯ್ನ್ ಮಾಡ್ಲಿಕ್ಕೆ ಇದ್ದೇವೆ. ನಿಮಿಷ ಜಾಯ್ನ್ ಮಾಡ್ಲಿಕ್ಕೆ ಇದ್ದೇವೆ. ನಿಮಿಷ ರಸಿಕಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳಿಕ್ಕಿದ್ದಾರೆ. ರಸಿಕಾ ಅವರ ಬಗ್ಗೆ ಹೇಳ್ಬೇಕಂದ್ರೆ ಅವರ ಹೆಸರಿಗೆ ತಕ್ಕಂತೆ, ಅವರ ಸುಂದರ ಹೆಸರಿಗೆ ತಕ್ಕಂತೆ ಆಕ್ಟಿಂಗ್ ನಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರು ಸಿಗ್ತಾ ಇಲ್ಲ, ಮತ್ತೆ ಜಾಯಿನ್ ಮಾಡ್ತಾ ಇದ್ದೇನೆ. ಸಾಮಾಜಿಕ ಜಾಲತಾಣಗಳಾದ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸಪ್ಗಳಲ್ಲಿ ತನ್ನ ಆಕ್ಟಿಂಗ್ ಮೂಲಕ ಗುರುತಿಸಿಕೊಂಡು ಅವರು ರಸಿಕಾ ಅವರು. ಆಮೇಲೆ ಹೇಳ್ಬೇಕಂದ್ರೆ ಉತ್ತಮ ರೈಟರ್ ಕೂಡ, ಲೇಖನಗಳನ್ನು ಬರೀತಾರೆ. ಇನ್ನೊಂದು ಪ್ರತಿಭೆಯನ್ನು ಗುರುತಿಸುವಲ್ಲಿ ಅವರ ಕೈಚಳಕ ಕೂಡ ಇದೆ. ನಮ್ಮ ಚಾನೆಲ್ನಲ್ಲಿ ಅವರು ಬಂದ ನಂತರ ಅವರು ಬರೆದಂತಹ ಕೆಲವು ಲೇಖನಗಳು ನಮ್ಮ ವೆಬ್ಸೈಟ್ನಲ್ಲಿ ಪ್ರಕಟ ಆಗಿದೆ. ನಮ್ಮ ಒಂದು ಗುರಿಗೆ ತಕ್ಕಂತೆ ಅವರ ಹವ್ಯಾಸ ಕೂಡ ಇದೆ. ಅದಕ್ಕೋಸ್ಕರ ಅವರನ್ನು ನಾವು ನಮ್ಮ ಚಾನೆಲ್ಗೆ ಕರ್ಕೊಂಡು ತಿಳಿಸಿದ್ದೇವೆ. ಈಗಾಗಲೇ ಅವರು ನಮ್ಮ ಚಾನೆಲ್ ಭಾಗವಹಿಸ್ತಾ ಇದ್ದ ನಮ್ಮ ತಂಡದಲ್ಲಿ ಸೇರ್ಕೊಂಡಿದ್ದಾರೆ. ಕನೆಕ್ಟಿಂಗ್ ಆಗ್ತಾ ಇದೆ, ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸ್ತಾ ಇದೆ. ಜಾಯ್ನ್ ಆಗ್ತಾ ಇದೆ. ಜಾಯ್ನ್ ಆಗ್ತಾ ಇದ್ದಾರೆ ಅವರು, ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ದಯವಿಟ್ಟು ಕ್ಷಮಿಸಬೇಕು. ನಮ್ದು ಗ್ರಾಮೀಣ ಪ್ರದೇಶ, ಈ ಗ್ರಾಮೀಣ ಪ್ರದೇಶದಲ್ಲಿ ನೆಟ್ವರ್ಕ್ ಆದಷ್ಟು ತೊಂದರೆಗಳು ಇದ್ದದೆ. ರಸಿಕಾ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನಿಮ್ಮ ಪರಿಚಯ ಮತ್ತೆ ನಮ್ಮ ಕಾರ್ಯಕ್ರಮದ ಮೂಲಕ ನಿಮಗೆ ನಮ್ಮ ತಂಡದ ಮೂಲಕ ನಿಮಗೆ ಏನೇನು ಅನುಭವಗಳನ್ನು ಹಂಚಿಕೊಳ್ಳಿ. ಎಲ್ರಿಗೂ ನಮಸ್ಕಾರ. ವಾಯ್ಸ್ ಕೇಳ್ತಿದ್ಯಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಸಿಕಾ ಮುರುಳಿ ಅಂತ. ನಾನ್ ಜರ್ನಲಿಸಂ ಸ್ಟೂಡೆಂಟ್, ವಿವೇಕಾನಂದ ಕಾಲೇಜ್ ಪುತ್ತೂರು. ಪ್ರತಿಭೆಗಳನ್ನು ಬೆಳೆಸುವ ತಂಡ ಅಂತ ಹೇಳಿದ್ರೆ ನಮ್ಮ SS Media ತಂಡ. ನಾನು SS Media ತಂಡಕ್ಕೆ ಯಾವಾಗ ಜಾಯ್ನ್ ಆದ್ರೆ ಅಂತ ಹೇಳಿದ್ರೆ, ಮೊದ್ಲು ನಾನು ಸರ್ವ ಕರ್ನಾಟಕ ವೆಬ್ಸೈಟ್ ಅಲ್ಲಿ ರಿಪೋರ್ಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಆರ್ಟಿಕಲ್ ಎಲ್ಲ ಕಲಿಸ್ತಾ ಇದ್ದೆ. ಅದಕ್ಕೆ ಇಂಟರ್ವ್ಯೂ ಆರ್ಟಿಕಲ್ ಕಲಿಸಿದ್ಮೇಲೆ ಸಂತೋಷ್ ಅಣ್ಣ ಒಂದಿನ ನನ್ನ ಜೊತೆ ಮೆಸೇಜ್ ಮಾಡಿ ಕೇಳಿದ್ರು ಆರ್ಟಿಕಲ್ ಕಲಿಸ್ಬೋದಾ ಅಂತ. ಆಮೇಲೆ ನಂಗೆ ಕಾಂಟ್ಯಾಕ್ಟ್ ಆದ ಸಂತೋಷ್ ಅಣ್ಣ. ನಾನು ಆರ್ಟಿಕಲ್ ಎಲ್ಲ ಆಮೇಲೆ ಒಂದಿನ ಯೋಗದೇ ದಿನ ನಾ ಹೇಳಿದೆ ಯೋಗ ಇದು ನಮ್ಮ ಅದನ್ನು SS Media ತಂದಿದ್ದೆ ವೆಬ್ಸೈಟ್ಗೆ ಹಾಕ್ಬೋದಾ ಅಂತ. ಆಮೇಲೆ ಓಕೆ ಅಂದ್ರು. ಆಮೇಲೆ ಅದೇ ಫಸ್ಟ್ ಯೋಗ ಡೇ ದಿನ ನಾನು ಬ್ಯಾಕ್ಗ್ರೌಂಡ್ ಇದು ಯೋಗ ಡೇ ದಿನ ಒಂದು ನಾನು ಮಾಡ್ಬೇಕಂತ ಹೇಳಿದೆ ನಮ್ಮ SS Media ತಂಡಕ್ಕೆ, SS Media ವೆಬ್ಸೈಟ್ಗೆ ಹಾಕಿ ಅಂತ ಒಪ್ಕೊಂಡ್ರು. ಆಮೇಲೆ ಅವ್ರು ಹೇಳಿದ್ರು ನೀವೇ ಆಂಕರ್ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಿ ಅಂತ. ಆಮೇಲೆ ನಾನು ಕೊಟ್ಟೆ, ಅದೇ ನಂಗೆ ಫಸ್ಟ್ ಆಪರ್ಚುನಿಟಿ ಸಿಕ್ಕಿತ್ತು. ಆಮೇಲೆ ತುಂಬಾ ಖುಷಿ ಆಯ್ತು, ಹೀಗೆ ಒಳ್ಳೆ ಅವಕಾಶಗಳು ಸಿಗ್ಬೋದಂತ ಹೇಳಿ. ಸೊ ಸಂತೋಷ ಅಣ್ಣನಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗಿದೆ. ಅಂದ್ರೆ ನಮ್ಮ SS Media ತಂಡ ಬೆಳಿಬೇಕಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ನೀವು ಸಪೋರ್ಟ್ ಮಾಡ್ತಾ ಇರಿ ನಮ್ಮ SS Media ತಂಡಕ್ಕೆ. ಥ್ಯಾಂಕ್ ಯು. ನಮ್ಮ ಇನ್ಸ್ಟಾಗ್ರಾಮ್ ಮೂಲಕ ತನ್ನ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಎಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಿದ್ದೀನಿ. ಈಗಾಗ್ಲೇ ಅವರ ಪ್ರತಿಭೆಯನ್ನು ಬೇರೆ ಕೆಲವೊಂದು ಆರ್ಕೇಸಿಯೇಷನ್ಸ್ ಹಾಗೆ ಬೇರೆ ಅವರ ಪೇಜ್ಗಳಲ್ಲಿ ಅವರ ಪ್ರತಿಭೆ ಕೂಡ ಹಲವರು ಪ್ರಕಟಗೊಂಡಿದೆ.
ಅವರಿಗೆ ಕೂಡ ನೀವು ಪ್ರೋತ್ಸಾಹ ಕೊಡ್ಬೇಕಂತ ನಾನು ಹೇಳ್ತಿದ್ದೀನಿ. ಅದೇ ರೀತಿ ನಮ್ಮ ತಂಡಕ್ಕೆ ಆನಂತರ ಸೇರಿದವರು, ಸದ್ಯಕ್ಕೆ ಈಗಾಗಲೇ ನಮ್ಮ ತಂಡಕ್ಕೆ ಸೇರ್ಕೊಂಡವರು ಫೋಟೋಗ್ರಾಫರ್ ಆಗಿರುವಂತಹ ನಯನ್ ಅಂತ, ನಯನ್ ಶೆಟ್ಟಿ ಅಂತ, ಅವರು ನಮ್ಮ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಳಿಕ್ಕಿದ್ದಾರೆ. ಬಟ್ ನಯನ್ ಅವರು ಇದ್ರ ರಿಕ್ವೆಸ್ಟ್ ಕೊಡ್ಬೋದು ನಮ್ಮ ಕಾರ್ಯಕ್ರಮಕ್ಕೆ. ಅವರ ಮೊದಲು ನಮ್ಮ ಕಾರ್ಯಕ್ರಮದಲ್ಲಿ ಈಗ ನೀಲೇಶ್ ಅವರನ್ನು ನಾನು ಆಡ್ ಮಾಡ್ತಿದ್ದೆ, ಅವರ ಬಗ್ಗೆ ಅವರಿಗೆ ಸ್ವಲ್ಪ ಗೊತ್ತಿರ್ತದೆ. ನೀಲೇಶ್ ಅವರಿಗೆ ಫೋಟೋಗ್ರಾಫರ್ ಆಗಿದ್ದಾರೆ ಅಂತ ನನಗೆ ತಿಳಿದ ನನಗೆ ತಿಳಿದ ಮಟ್ಟಿಗೆ ಅವರು ಫೋಟೋಗ್ರಾಫರ್ ಆಗಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮಗಳಿಗೆ ಅವರು ಮುಂದಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಬೇಕಿದ್ದಾರೆ. ಅವ್ರ ಬಗ್ಗೆ ಹೆಚ್ಚು ಹೇಳ್ಬೇಕಂದ್ರೆ ನೀಲೇಶ್ ಅವರನ್ನು ಆಡ್ ಮಾಡ್ತಾ ಇದ್ದೀನಿ ನಾನು. ಮತ್ತೆ ಅಡಚಣೆಗಾಗಿ ನೀಲೇಶ್ ಅವರು ನಯನ್ ಅವರ ಬಗ್ಗೆ ಹೇಳ್ಬೇಕಂತ ನಾನು. ನಯನ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಫಸ್ಟ್ ಹೇಳ್ಬೇಕಾದ್ರೆ ಅವ್ರು ತುಂಬಾ ಆಕ್ಟಿವ್. ನನ್ಗೆ ನಯನ್ ಅವ್ರ ಪರಿಚಯ ಆಗಿದ್ದು ಕಾವ್ಯಕ್ಕ ನಮ್ಮೂರ ನನ್ಗೆ ನನ್ನ ಫ್ರೆಂಡ್ ನನ್ಗೆ ನಮ್ಮದೇ ಚಾನಲ್ ಅಲ್ಲಿ ವರ್ಕ್ ಮಾಡ್ತಿರುವಂತ ಅವ್ರದ್ದು ಹೇಳಿದ. ಕಾವ್ಯಕ್ಕ ಅವರ ತಮ್ಮ ನಯನ್ ಅವರ ಚಿಕ್ಕಪ್ಪನ ಮಗ, ಹಾ ಹೌದು, ಅವರ ಚಿಕ್ಕಪ್ಪನ ಮಗ ನಯನ್. ಸೊ ಅವರಿಂದ ನನ್ಗೆ ಪರಿಚಯ ಆದದ್ದು, ನಮ್ದು ಟೆಂಪಲ್ ಇದ್ದು ಪ್ರೋಗ್ರಾಮ್ ನಿಂದಾಗಿ ನಯನ್ ಮೊನ್ನೆ ಮೊನ್ನೆ ನನ್ಗೆ ಕೂಡ ಪರಿಚಯ ಆಗಿದ್ದು ಅವ್ರು ಮೊನ್ನೆ ಮೊನ್ನೆ ತಾನೆ. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಏನು, ತುಂಬಾ ಆಕ್ಟಿವ್ ಇರ್ತಾರೆ, ಪ್ರತಿಯೊಬ್ಬರ ಹತ್ರನು ಚಂದ ಮಾತಾಡ್ತಾರೆ, ಒಳ್ಳೆ ವಿಡಿಯೋಗ್ರಾಫರ್ ಕೂಡ, ಚಂದ ವಿಡಿಯೋ ಮಾಡ್ತಾರೆ. ಸೊ ಅವ್ರದ್ದು ಟ್ಯಾಲೆಂಟ್ ಅಂದ್ರೆ ಅದೇ ವಿಡಿಯೋಗ್ರಾಫಿಯಲ್ಲಿ ಇತ್ತ, ಚಂದ ಒಳ್ಳೆ ಸ್ಕಿಲ್ ಇದೆ ಅವ್ರಿಗೆ. ಸೊ ಅಷ್ಟೇ, ಥ್ಯಾಂಕ್ ಯು. ನಮ್ಮ ತಂಡದಲ್ಲಿ ಅವರಿಗೆ ಲೈವ್ ಅಲ್ಲಿ ಬರ್ಬೇಕಿತ್ತು, ಬಟ್ ಅನಿವಾರ್ಯ ಕಾರಣಗಳಿಂದಾಗಿ ಅವರನ್ನು ಸೇರಿಸ್ಕೊಳ್ಳಿಕ್ ಆಗ್ತಾ ಇಲ್ಲ. ಮುಂದಕ್ಕೆ ನಾವು ಹೇಳ್ಬೇಕಂದ್ರೆ ನಮ್ಮ ಪಯಣ, ನಾವು ಇಲ್ಲಿವರೆಗೆ ಸಾಗಿರುವಂತ ಪಯಣ ಅಂದ್ರೆ SS ಮೀಡಿಯಾ ಆರಂಭಗೊಂಡು ಇದೀಗ ಸುಮಾರು 5 ವರ್ಷಗಳವರೆಗೆ ಆಗ್ತಾ ಬಂತು. ಮೊದಲು ಪ್ರಾರಂಭದಲ್ಲಿ ನಮ್ಮ ಚಾನಲ್ ಹೆಸರು SP Live ಅಂತ ಇತ್ತು. SP Live ಅಂತ ಇರುವ ಸಂದರ್ಭದಲ್ಲಿ ನಾನು ಮೊದಲು ಕಾರ್ಯಕ್ರಮ ಮಾಡಿದ್ದು ನಮ್ಮ ನಾನು ಕಲಿತ ಕಾಲೇಜ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನನ್ನ ಇದುವರೆಗಿನ ನಾನು ಕಾರ್ಯಕ್ರಮದಲ್ಲಿ ನಾನು ಗುರುತಿಸ್ಕೊಳ್ಬೇಕಂದ್ರೆ ನನ್ನ ಕಾಲೇಜಿನ ನಾನು ಹೆಸರು ಹೇಳಲೇಬೇಕು. ಗೌರ್ಮೆಂಟ್ ಕಾಲೇಜ್, ಕಡಬ ಗೌರ್ಮೆಂಟ್ ಕಾಲೇಜ್ ಹೆಸರು ಹೇಳಲೇಬೇಕು. ಕಾಲೇಜಿನ ಎಲ್ಲಾ ಕಾರ್ಯಕ್ರಮಗಳಿಗೂ ನನ್ನನ್ನು ಕರಿತಾ ಇದ್ದು, ಅಲ್ಲಿನ ಕಾರ್ಯಕ್ರಮಗಳ ವರದಿಗಳನ್ನು ನಾನು ಪ್ರಚಾರ ಮಾಡಿದ್ದೀನಿ. ಕಡಬ ಕಾಲೇಜಿನ ಕಾಲೇಜ್ ಡೇ ಕಾರ್ಯಕ್ರಮದ ಒಂದು ಸಾಂಸ್ಕೃತಿಕ ವೈವಿಧ್ಯಗಳನ್ನು ನಮ್ಮ ಆಚರಣೆಯಲ್ಲಿ ಪ್ರಥಮವಾಗಿ ನಾವು ಗುರುತಿಸಿದ್ದು. ಆಮೇಲೆ ಕಡಬ ಸರ್ಕಾರಿ ಪದವಿ ಕಾಲೇಜಿನ NSS ಕ್ಯಾಂಪ್ ನ ಬಗ್ಗೆ ಒಂದಷ್ಟು ವೈ ಮಾಡಿದ್ವಿ. NSS ಕ್ಯಾಂಪ್ ಕಡಬ ರುಜುಬಾಳ್ಪೇಟೆ ಗ್ರಾಮದಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ಕಾರ್ಯಕ್ರಮವನ್ನು ನಾವು ಕಾರ್ಯಕ್ರಮದಲ್ಲಿ ನಾವು NSS ನಲ್ಲಿ ಭಾಗವಹಿಸಿ ಹಳೆ ವಿದ್ಯಾರ್ಥಿಗಳಾಗಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ವಿತರಿಸಿದ್ವಿ. ಆಮೇಲೆ ನೂಜಿ ಕನ್ನಡ ಒಂಜಿ ದಿನ ಅಂತ ಒಂದು ತುಳು ಕಾರ್ಯಕ್ರಮ ಇದು, ಬಹಳ ಬಹಳ ಒಳ್ಳೆಯ ಕಾರ್ಯಕ್ರಮ. ನಮ್ಮ ಗ್ರಾಮೀಣ ಭಾಗದಲ್ಲಿ ತುಳುವಿಗೆ ನಾವು ಪ್ರಶಸ್ತಿ ನೀಡ್ತಾ ಇದ್ದೇವೆ. ಈ ಒಂದು ಗ್ರಾಮೀಣ ಭಾಗದಲ್ಲಿ ಆಟಿ ತಿಂಗಳಲ್ಲಿ ನಡೆದಂತಹ ಕಾರ್ಯಕ್ರಮ ಈ ನಾವು ಹಿಂದಿನ ಕಾಲದಲ್ಲಿ ನಡೆದು ಬಂದಂತಹ ಹಲವಾರು ಆಟೋಟ ಸ್ಪರ್ಧೆಗಳನ್ನು ನಾವು ಕನ್ನಡೊಂಜಿ ದಿನ ಅಂತ ಕಾರ್ಯಕ್ರಮದಲ್ಲಿ ಅಲ್ಲಿ ನಡೆಸಿದ್ದಾರೆ. ಅದನ್ನು ಕೂಡ ನಾನು ಪ್ರಥಮವಾಗಿ ಗುರುತಿಸಿ ನಮ್ಮ ಚಾನಲ್ ನಲ್ಲಿ ಪ್ರಸಾರ ಮಾಡಿದ್ದೀನಿ. ಆಮೇಲೆ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ್ವಿ. ಆಮೇಲೆ ತಾಲೂಕು ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಕಡಬದಲ್ಲಿ ನಡೆಯಿತು. ಪುತ್ತೂರು ತಾಲೂಕಿನ ಕಡಬ ತಾಲೂಕು ಈಗಾಗಲೇ ಕಡಬ ತಾಲೂಕಾಗಿದೆ. ಕಡಬ ತಾಲೂಕು ಆಗುವ ಮೊದಲು ಪುತ್ತೂರು ತಾಲೂಕಿನ ಕೊನೆಯ ಕಡಬ ತಾಲೂಕು ಆಗುವ ಮೊದಲು ಪುತ್ತೂರು ತಾಲೂಕಿನ ಕೊನೆಯ ಸಾಹಿತ್ಯ ಸಮ್ಮೇಳನ ಅಂತ ಹೇಳ್ಬೋದು ಕಡಬದಲ್ಲಿ ನಡೀತು. ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಡೀತು, ಇದು ಕೂಡ ಸರ್ಕಾರಿ ಕಾಲೇಜಿನ ನಡೀತು. ಈ ಸಂದರ್ಭದಲ್ಲಿ ನಾವು ಕೂಡ ಪೂರ್ವ ವಿದ್ಯಾರ್ಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದ ಮೆರುಗನ್ನು ನಮ್ಮ ಚಾನೆಲ್ನ ಮೂಲಕ ವಿತರಿಸಿದ್ದೇವೆ. ಆ ಬಳಿಕ ಕಡಬ ಸರಸ್ವತಿ ಶಾಲೆಯಲ್ಲಿ ನಡೆದಂತಹ ಕ್ರೀಡೋತ್ಸವ ಕಾರ್ಯಕ್ರಮ, ಇದು ಕೂಡ ನಮ್ಮ ಇಲ್ಲಿ ಈ ಕಡಬ ತಾಲೂಕಿನಲ್ಲಿ ನಡೆಯುವಂತಹ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ಹಲವಾರು ವೈವಿಧ್ಯಮಯ ಸಾಂಸ್ಕೃತಿಕ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಹೋಲುವಂತ ಕಾರ್ಯಕ್ರಮಗಳನ್ನು ಅಲ್ಲಿ ನಡೆಸಿಕೊಂಡು ಬರ್ತಿದ್ದಾರೆ. ಇವಾಗ್ಲೂ ಇದುವರೆಗೂ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಅದೇ ರೀತಿ ನಡೆದುಕೊಂಡು ಬರ್ತಾ ಇದೆ. ಆ ಕ್ರೀಡೋತ್ಸವದಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ನಮ್ಮ ಚಾನೆಲ್ ಪ್ರಸಾರ ಮಾಡಿದ್ವಿ.
ಆ ಬಳಿಕ ಕಡಬ ಕುಂಬಾರ ಸ್ವಜಾತಿ ಬಾಂಧವರು ಕ್ರೀಡಾಕೂಟ ಕೂಡ ಈ ಕ್ರೀಡಾಕೂಟದಲ್ಲಿ ಹಲವಾರು ನಮ್ಮ ಕುಂಬಾರ ಜನಾಂಗದ ಪ್ರತಿಭೆಗಳನ್ನು ಗುರುತಿಸಿದ್ದಾರೆ. ಆ ಗುರುತಿಸಿದ ಪ್ರತಿಭೆಗಳನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ಅವರನ್ನು ನಾವು ಗುರುತಿಸಿದ್ದೀವಿ. ಅವರಿಗೊಂದು ನಮ್ಮ ಚಾನಲ್ ಮೂಲಕ ವೇದಿಕೆ ಕಲ್ಪಿಸಿದ್ದೀವಿ. ಆಮೇಲೆ ನಾವು ಮುಂದೆ ಬಂದದ್ದು ಮೊದಲ ವಿಶೇಷ ಪ್ರತಿಭೆ ಅಂದ್ರೆ ಅರಳು ಮಂಡಿಕೆ ಪ್ರಶಸ್ತಿ ವಿಜೇತೆ ಜ್ಯೋತಿ ಕುಳ್ಳಾಲ್ ಅಂತ. ಇವರು ಮೂಲತಃ ಕಡಬದವರು. ಇವರು ಈಗಾಗಲೇ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರು ರಾಷ್ಟ್ರ ಪ್ರಶಸ್ತಿ ವಿಜೇತೆ. ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ. ಡ್ಯಾನ್ಸ್ ಮತ್ತೆ ಕ್ರಾಫ್ಟ್ ಹೀಗೆ ಹಲವು ಕಾರ್ಯಕ್ರಮಗಳ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಕರಾಟೆ ಇದೆಲ್ಲ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ. ಇವರು ಕಡಬ ತಾಲೂಕಿನವರು ಅಂತ ಹೇಳಿದ್ರೆ ನಮಗೆ. ಆಮೇಲೆ ಕಡಬ ತಾಲೂಕಿನ ಇವರು ನಮ್ಮ ಚಾನಲ್ ನಡೆದಂತ ಕಡಬ ತಾಲೂಕಿನ ಪ್ರಥಮ ಪ್ರತಿಭೆ, ವರದಿ ವಿತರಿಸಿದ ಪ್ರಥಮ ಪ್ರತಿಭೆ. ಆಮೇಲೆ ಸಂಗೀತದ ನಾದಸ್ವರದಲ್ಲಿ ಮೂಡಿ ಬಂದ ಹಲವಾರು ಪ್ರತಿಭೆಗಳನ್ನು ನಮ್ಮ ಚಾನಲ್ ಪ್ರಸಾರ ಮಾಡಿದ್ವಿ. ಈ ವಿಭಾಗದಲ್ಲಿ ಹಲವಾರು ಜನ ಪ್ರತಿಭೆಗಳನ್ನು ನಾವು ಗುರುತಿಸುತ್ತಿದ್ವಿ. ಅವರ ಹಾಡುಗಳನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ವೇದಿಕೆಯಲ್ಲಿ ಅವರನ್ನು ಸಂದರ್ಭದಲ್ಲಿ ನಡೆದಂತಹ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡಿದ್ವಿ. ಆಮೇಲೆ ಆಮೇಲೆ ನಾನು ಕಲಿತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಸಂದರ್ಭದ ವಿಡಿಯೋಗಳು. ಇಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಲವಾರು ವಿದ್ಯಾರ್ಥಿಗಳು ಅಂದ್ರೆ ಸಾಂಸ್ಕೃತಿಕ ಪ್ರತಿಭೆಗಳು, ಅವರನ್ನು ನಾವು ಇಲ್ಲಿ ಚಾನಲ್ನಲ್ಲಿ ಗುರುತಿಸಿದ್ವಿ. ಆಮೇಲೆ ಬಂದಾರಿನ ಪ್ರತಿಭೆ ಲೇಖಕ ಅವರನ್ನು ನಮ್ಮ ಚಾನಲ್ನಲ್ಲಿ ಅವರ ಪರದೆಯನ್ನು ಬಿತ್ತರಿಸಿ ಅವರನ್ನು ಗುರುತಿಸಿದ್ವಿ. ಆ ಬಳಿಕ ಇಲ್ಲಿ ಇದುವರೆಗೆ ನಮ್ಮ ಚಾನಲ್ SS ಲೈವ್ ಅಂತ ಆಗಿತ್ತು. ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ SS ಮೀಡಿಯಾ. ಇಲ್ಲಿಂದ ನಂತರ SS ಮೀಡಿಯಾವನ್ನು ಶಕ್ ಮಾಡಿದ್ವಿ. ಹಲವಾರು ವಿಶೇಷ ಗಣ್ಯ ಮತ್ತೆ ಹಲವಾರು ಚಲನಚಿತ್ರ ನಟರ ಕಿರು ಚಲನಚಿತ್ರ ನಟರ ಶುಭ ಆಶೀರ್ವಾದದೊಂದಿಗೆ SS ಮೀಡಿಯಾ ಅಂತ ಹೆಸರಿನೊಂದಿಗೆ ಮುಂದೆ ವಿಶೇಷ ಕಾರ್ಯಕ್ರಮಗಳು ಮಾಡ್ತಾ ಬಂದ್ವಿ. ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮೊದಲನಾಗಿ ತಗೊಂಡೊಂದು ಸಂದರ್ಶನ. ಗ್ರಾಮೀಣ ಪ್ರತಿಭೆಗಳನ್ನು ಸಂದರ್ಶನ ಮೂಲಕ ಅವರ ಮನೆಗೆ ಹೋಗಿ ಅವರನ್ನು ಸಂದರ್ಶನ ಮಾಡಿ ಅವರ ಪ್ರತಿಭೆಗಳನ್ನು ಗುರುತಿಸಿ ಅವರಿಗಿರುವ ಕಷ್ಟ ಅಂದ್ರೆ ಏನೇನು ಸಮಸ್ಯೆ ಇದೆ, ಬೆಳವಣಿಗೆಗೆ ಏನಾದ್ರು ಆ ಸಮಸ್ಯೆಗೆ ಮುಂದೆ ಸ್ಪಂದನೆ ಸಿಗಿ ಅನ್ನುವ ಒಂದು ಕಾರಣಕ್ಕೋಸ್ಕರ ಅವರನ್ನು ಅವರ ಸಮಸ್ಯೆಗಳನ್ನು ಕೂಡ ಗುರುತಿಸಿದ್ವಿ. ಈ ಸಂದರ್ಭದಲ್ಲಿ ಈ ಸಂದರ್ಶನಗಳನ್ನು ಮಾಡುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಮೊದಲ ಹೆಜ್ಜೆಗಳನ್ನ ಇಟ್ಟಿವಿ. ಸಂದರ್ಶನದಲ್ಲಿ ಮೊದಲ ಹೆಜ್ಜೆಗಳನ್ನ ಇಟ್ಟಿವಿ. ಆಮೇಲೆ SS ಮೀಡಿಯಾದಲ್ಲಿ ಮೊದಲ ಸಂದರ್ಶನದಲ್ಲಿ ಮೂಡಿ ಬಂದದ್ದು ಇವರು ನಮ್ಮ ರಾಜ್ಯದವರೇ ಅಲ್ಲ, ತಮಿಳುನಾಡಿನವರಾಗಿದ್ದು ಕಡಬದಲ್ಲಿ ಇದ್ದುಕೊಂಡು ಮೂಲತಃ ತಮಿಳುನಾಡಿನವರಾಗಿ ಕಡಬದಲ್ಲಿ ಬಂದು ಕನ್ನಡದ ಬಗ್ಗೆ ಒಲವನ್ನು ಮೂಡಿ ಟಿಕ್ಟಾಕ್ ನ ಮೂಲಕ ಕನ್ನಡದಲ್ಲಿ ಕೂಡ ಗುರುತಿಸಿಕೊಂಡವರವರು. ಇವರನ್ನು ಸಂದರ್ಶನ ಮಾಡಿದ್ವಿ. ನವ ನವೀನ ಟಿಕ್ಟಾಕ್ ಅಂತ ಮೊದಲಾಗಿ ನಾವು ಅವರನ್ನು ಗುರುತಿಸಿದ್ದು ನಮ್ಮ ಚಾನಲ್ನಲ್ಲಿ. ಆ ಬಳಿಕ ಮುಂದಕ್ಕೆ ಕಡಬ ತಾಲೂಕಿನ ಬಹುಮುಖ ಪ್ರತಿಭೆ, ವಿಶೇಷ ಪ್ರತಿಭೆ ಕುಂಬಾರ. ಇವರು ನಮ್ಮ ಊರಿನವರೇ. ಈಗಾಗಲೇ ಯುವ ಜನಾಂಗದಲ್ಲಿ ಒಬ್ರು ಮಡಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕುಸುಮಾಧರ ಕುಂಬಾರ ಕಡಬ. ಇವರನ್ನು ನಮ್ಮ ಚಾನಲ್ನಲ್ಲಿ ಪ್ರಥಮವಾಗಿ ಗುರುತಿಸಿದ್ದೀವಿ. ನಮ್ ಹೀರೋ ಮಣಿನ ಮಗ ಅಂತ ಕಾರ್ಯಕ್ರಮ ಮಾಡಿ ಸಂದರ್ಶನದಲ್ಲಿ ಅವರು ಒಂದು ಮಡಿಕೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟಪಡ್ತಾರೆ, ಸಮಸ್ಯೆಗಳೇನು, ಸರ್ಕಾರದಿಂದ ಅವ್ರಿಗೆ ಏನೇನು ಸೌಲಭ್ಯ ಸಿಗ್ತಾ ಉಂಟು, ಮುಂದಕ್ಕೆ ಅವ್ರಿಗೆ ಏನೇನು ಸೌಲಭ್ಯ ಒದಗಿಸ್ಬೇಕು ಇವೆಲ್ಲವುಗಳನ್ನು ಈಗಾಗ್ಲೇ ಅತಿ ಹೆಚ್ಚು ಎಲ್ಲರ ಮನೆಯಲ್ಲಿ ಮಡಿಕೆಗಳಿರ್ತದೆ. ಆ ಮಡಿಕೆ ಮಾಡ್ಬೇಕಾದ್ರೆ ಅವ್ರು ಹೇಗೆ ಯಾವ ರೀತಿ ಮಾಡ್ತಾರೆ ಇವೆಲ್ಲವುಗಳನ್ನು ನಮ್ಮ ಸಂದರ್ಶನದಲ್ಲಿ ಮೊದಲಾಗಿರುವವರನ್ನು ಗುರುತಿಸುವ ಮೂಲಕ ಸಂದರ್ಶನವನ್ನು ತಿಳಿಸಿದ್ವಿ. ಆ ಬಳಿಕ ನಮ್ಮ ತಾಲೂಕಿನ ಬಹುಮುಖ್ಯ ಪ್ರತಿಭೆ ಸಮ್ಯಕ್ ಹೆಜ್ಜೆ ನಮ್ಮ ಇವರನ್ನು ನಾವು ಪ್ರಥಮವಾಗಿ ಗುರುತಿಸಿದಂದ್ರೆ ನಮ್ಮ ತಂಡ ಇವರನ್ನು SS ಮೀಡಿಯಾದಲ್ಲಿ ಇವರನ್ನು ನಾವು ಪ್ರಥಮವಾಗಿ ಗುರುತಿಸಿದ್ದು. ಇದರಿಂದ ನಂತರ ಅವರಿಗೆ ಹಲವಾರು ಅವಕಾಶಗಳು ದೊರಕ್ತಾ ಬಂತು. ರಾಷ್ಟ್ರ ಮಟ್ಟದಲ್ಲಿ ಕೂಡ ಹಲವಾರು ಏನಂದ್ರೆ ತಂತ್ರಜ್ಞಾನ ಮುಂದುವರಿದೆ. ಈಗಾಗಲೇ ಆನ್ಲೈನ್ ನಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳು ಕೂಡ ಬಂದಿದೆ. ಮುಂದೆ ಕೂಡ ಅವರಿಗೆ ಮುಂದೆ ಕೂಡ ಅವರ ಪ್ರತಿಭೆಗಳು ಬೆಳೆಯಿದೆ ಅನ್ನೋದು ನಮ್ಮ ಆಶಯ.
ಮುಂದಕ್ಕೆ ನಮ್ಮ ಚಾನಲ್ ಅವರ ಮುಂದೆ ಕಾರ್ಯಕ್ರಮದಲ್ಲಿ ಅವರು ಕೂಡ ಬರ್ಲಿಕ್ಕಿದ್ದಾರೆ, ಅವರನ್ನು ಕೂಡ ನಾವು ಮತ್ತೊಮ್ಮೆ ಲೈವ್ ನ ಮೂಲಕ ಗುರುತಿಸಲಿಕ್ಕಿದ್ದೇವೆ. ಆ ಬಳಿಕ ಬೆಳ್ತಂಗಡಿ ತಾಲೂಕಿನ ಬಂದಾರಿನ ಬಹುಮುಖ ಪ್ರತಿಭೆ ಚಂದ್ರಹಾಸ ಕುಂಬಾರ ಅಂತ ಅವರನ್ನು ಅವರ ಮನೆಗೆ ಹೋಗಿ ಸಂದರ್ಶನ ಮಾಡಿದ್ವಿ. ಬಂದಾರಿನಲ್ಲೊಬ್ಬ ಕವಿ ಹೃದಯ ಅಂತ ಕಾರ್ಯಕ್ರಮ ಮಾಡಿದ್ವಿ. ಇವರು ಇವರನ್ನು ನಾವು ಹೇಳ್ಬೇಕಂದ್ರೆ ಇವರು ತುಂಬಾ ಟ್ಯಾಲೆಂಟ್, ಕವನ ಬರೀತಾರೆ, ಧಾರಾವಾಹಿಗಳಂತಹ ಸ್ಟೋರಿಗಳನ್ನು ಕೂಡ ಬರೀತಾರೆ, ಆಮೇಲೆ ನಿರೂಪಣೆ ಮಾಡ್ತಾರೆ, ನಿರೂಪಣೆ ಮಾಡಿ ಬಹು ಜನರ ಮನ್ನಣೆ ಗಳಿಸಿದ್ದಾರೆ. ಇವರನ್ನು ನಮ್ಮ ಚಾನೆಲ್ನಲ್ಲಿ ಸಂದರ್ಶನ ಮೂಲಕ ಗುರುತಿಸ್ತೀವಿ. ಆ ಬಳಿಕ ಕಡಬ ತಾಲೂಕಿನ ವಿಶೇಷ ಪ್ರತಿಭೆ ಗುರುತಿಸಲೇಬೇಕು, ಇವರನ್ನು ಮೊದಲಾಗಿ ಗುರುತಿಸಬೇಕಿತ್ತು, ಆಮೇಲೆ ಅವರನ್ನು ಗುರುತಿಸ್ತೀವಿ. ಪೇಜಾವರ ಶ್ರೀಗಳ ಹಾದಿಯಲ್ಲಿ ಸಾಗಿದ ಪಯಣ ಅಂತ ಟಿ ನಾರಾಯಣ್ ಭಟ್ ಅವರನ್ನು ನಾವು ಅವರ ಜೊತೆ ಮಾತುಕತೆ ನಡೆಸಿ ಅವರು ಮಾಡುವಂತ ಹಲವಾರು ಕಾರ್ಯಕ್ರಮಗಳು ನಮ್ಮ ಜನರಿಗೆ ಮಾದರಿ. ಯಾಕಂದ್ರೆ ಸ್ವಚ್ಛತೆ ಬಗ್ಗೆ, ಆಮೇಲೆ ಪರಿಸರದ ಬಗ್ಗೆ ಒಬ್ಬರು ಲೇಖಕರಾಗಿ ಗುರುತಿಸಿಕೊಂಡವರು, ಅವರು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡವರು. ಅವರು ಪೇಜಾವರ ಶ್ರೀಗಳ ಕತೆ ಬರೆದವರು ಅವರು, ಆಮೇಲೆ ಅವರನ್ನು ನಾವು ಗುರುತಿಸಲೇಬೇಕು. ಅದಕ್ಕೋಸ್ಕರ ಅವರನ್ನು ನಾವು ನಮ್ಮ ಚಾನಲ್ನಲ್ಲಿ ಸಂದರ್ಶನ ಮಾಡಿ ಗುರುತಿಸ್ತೀವಿ. ಆ ಬಳಿಕ ಹಲವಾರು ವಿಶೇಷ ಪ್ರತಿಭೆಗಳನ್ನು ವರದಿಗಳ ಮೂಲಕ ವರದಿಗಳನ್ನು ನಮ್ಮ ವೆಬ್ಸೈಟ್ ನ ಮೂಲಕ ಗುರುತಿಸಿದ್ವಿ. ತುಂಬಾ ಜನ ಪ್ರತಿಭೆಗಳನ್ನು ಗುರುತಿಸಿದ್ವಿ. SSmedia.link ಅಂತ ವೆಬ್ಸೈಟ್ ಇದೆ, ಇಲ್ಲಿ ಹೋಗಿ ನೀವು ಅವರನ್ನು ಅದನ್ನು ಕೂಡ ನೋಡ್ಬೋದು. ಆಮೇಲೆ ನಮ್ಮ ಚಾನಲ್ನಲ್ಲಿ ಮೂಡಿ ಬಂದದಂದ್ರೆ ಲಿಲ್ಲಿಯಾಡಿ ಅವರು, ಕೇಶವ್ ಅಂತ ಕಿಚ್ಚ ಅಂತಲೇ ಗುರುತಿಸಿಕೊಂಡವರು. ಅವರ ಒಂದು ಸಾಹಿತ್ಯದಲ್ಲಿ ಒಂದು ತುಳು ಆಲ್ಬಮ್ ಸಾಂಗ್ ಮೂಡಿ ಬಂದಿತ್ತು, ಅದು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗಿದೆ. ಮೊದಲನೇ ಆಲ್ಬಮ್ ಸಾಂಗ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾದಂತಿತ್ತು. ಆಮೇಲೆ ನಮ್ಮ ಮೊದಲ ಹೆಜ್ಜೆ ಆಲ್ಬಮ್ ಆಲ್ಬಮ್ ಹಾಡು. ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಆಲ್ಬಮ್ ಸಾಂಗ್ ನ ಮಾಡ್ಬೇಕಂದ್ರೆ ಹಠದಲ್ಲಿ ಮಾಡಿದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಅನಿವಾರ್ಯದಿಂದ ನನ್ನ ಮೊದಲ ಒಂದು ಆಲ್ಬಮ್ ಸಾಂಗ್ ನನಗೆ ಅವಕಾಶ ಸಿಕ್ಕಿ ಸಿಗದಂತಾಯ್ತು. ಅದಕ್ಕೋಸ್ಕರ ಹಠದಲ್ಲಿ ನನಗೆ ಕೂಡ ಸಾಹಿತ್ಯ ಬರಿಬಹುದು ಅಂತ ಮುಂದಕ್ಕೆ ಸಾಗಿ ಬಂದು ಹೇಳ್ಬೇಕಂದ್ರೆ ಈ ಒಂದು ಗಾದೆ ಇದೆ, ಪ್ರಯತ್ನ ಪಟ್ಟರೆ ಕಬ್ಬಿಣವನ್ನು ಕೂಡ ನುಂಗ್ಬೋದು ಅಂತ. ಅದೇ ರೀತಿ ನಾನು ಕೂಡ ಪ್ರಯತ್ನ ಪಟ್ಟು ಒಂದು ಸಾಹಿತ್ಯವನ್ನು ಬರೆದೆ, ಕನ್ನಡ ಸಾಹಿತ್ಯ, ಜಾಜಿ ಮಲ್ಲೆ ನನ್ನ ಚೆಲ್ಲಿದಂತ, ಜಾಜಿ ಮಲ್ಲಿ ನನ್ನ ಚೆಲ್ಲಿದಂತ. ಈಗಾಗಲೇ ಹೇಳಿದಾಗೆ ನಮ್ಮ ಈ ಆಲ್ಬಮ್ ಸಾಂಗ್ ನಲ್ಲಿ ಸಾಹಿತ್ಯ ಬರೆದು ನಾನೇ ಸಾಹಿತ್ಯ ಬರೆದು ಹಾಡಿ ಆ ಬಳಿಕ ಸಂಕಲನ ಕೂಡ ನಾನೇ ಮಾಡಿದ್ನಿ. ಈ ಹಾಡಿನಲ್ಲಿ ನನಗೆ ನನ್ನ ಈ ಹಾಡಿಗೆ ಫೀಮೇಲ್ ವಾಯ್ಸ್ನಲ್ಲಿ ತನ್ನ ಸ್ವರ ನೀಡಿ ನೆರವು ನೀಡಿದವರು ಪ್ರೀತಿಕ ಶೆಟ್ಟಿನ ಅವರು. ಈಗಾಗಲೇ ಹೇಳಿದೆ ನಾನು, ಇದು ನನ್ನ ಮೊದಲ ಆಲ್ಬಮ್ನ ಹೆಜ್ಜೆ, ಮೊದಲ ಆಲ್ಬಮ್ ಹಾಡು. ಇದಕ್ಕೆ ಹಲವಾರು ಜನ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ, ಚಲನಚಿತ್ರ ನಟರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಆಮೇಲೆ ಆಮೇಲೆ ನಮ್ಮ ಚಾನಲ್ನಲ್ಲಿ ಮೂಡಿ ಬಂದದ್ದು ಹೇ ಶಾರದೆ ಅಂತ ಒಂದು ಹಾಡು. ಬೆಳ್ತಂಗಡಿ ತಾಲೂಕಿನ ಅಕ್ಷತ ಕುಮಾರ ಅಂತ ಇವರ ಹಾಡಿದು. ಇವರು ಕೂಡ ಒಂದು ಹವ್ಯಾಸಿ ಅವರ ಹಾಡಿದ ಹಾಡನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿದ್ವಿ. ಆಮೇಲೆ ಮುಂದಕ್ಕೆ ಬಂದು ನಿಮ್ಮ ಪ್ರತಿಭೆ ನಮ್ಮ ವೇದಿಕೆ ಕಾರ್ಯಕ್ರಮ ಟಾಪ್ ಐ ಟ್ಯಾಲೆಂಟ್ ಕಾರ್ಯಕ್ರಮ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಇದು ಕೂಡ ಹೇಳ್ಬೇಕಂದ್ರೆ ನಮ್ಮ ಕಾರ್ಯಕ್ರಮ ಈ ಟಾಪ್ ಐ ಟ್ಯಾಲೆಂಟ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೇಕಂದ್ರೆ ಕಾರಣ ನಾನು ಈಗಾಗಲೇ ನಮ್ಮ ಚಾನಲ್ ಅವರು ಬಂದಿದ್ರು. ಟಾಪ್ ಐ ಟ್ಯಾಲೆಂಟ್ ಸ್ಟಾರ್ಟ್ ಆಗ್ಲಿಕ್ಕೆ ಕಾರಣ ಕೃತಿಕಾ ಶೆಟ್ಟಿನ ಅವರು. ಅವರ ಅಭಿಲಾಷೆಯಂತೆ ನಾವು ಪ್ರಥಮವಾಗಿ ಟಾಪ್ ಐ ಟ್ಯಾಲೆಂಟ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡುವ ಈ ಕಾರ್ಯಕ್ರಮವನ್ನು ನೀಡುವ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದೇ ರೀತಿಯಾಗಿ ಮುಂದಕ್ಕೆ ಬಂದು ಟಾಪ್ ಐ ಟ್ಯಾಲೆಂಟ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಟಾಪ್ ಐ ಟ್ಯಾಲೆಂಟ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಬಂದು ಮುಂದಕ್ಕೆ ಇನ್ನೊಂದು ಆಲ್ಬಮ್ ಸಾಂಗ್ ಮಾಡ್ಬೇಕಂತಾಯ್ತು. ನನಗೆ ತುಂಬಾ ಭಕ್ತಿ ಇರುವಂತ ಒಂದು ಆಲ್ಬಮ್ ಸಾಂಗ್ ಅಂತ ಹೇಳ್ಬೋದು. ಕರಾವಳಿಯ ಈಗಾಗ್ಲೇ ತುಂಬಾ ಜನರು ನಮ್ತಾ ಇರುವಂತಹ ಒಂದು
ದೈವ ಅಂತ ಹೇಳಿರ್ಬೋದು ಕೊರಗಜ್ಜ. ಈ ಕೊರಗಜ್ಜನ ಒಂದು ಹಾಡಿಗೆ ಸಾಹಿತ್ಯ ಸ್ವತಃ ತಾನೇ ಸಾಹಿತ್ಯ ಬರೆದು ತಾನೇ ಹಾಡಿ ಈ ಹಾಡಿಗೆ ಕೂಡ ಹಿನ್ನೆಲೆ ಧ್ವನಿಯಲ್ಲಿ ನಮ್ಮ ಹಿನ್ನೆಲೆ ಧ್ವನಿಯಲ್ಲಿ ನಮ್ಮ ತಂಡದ ಪ್ರೀತಿಕ ಶೆಟ್ಟಿಯವರು ಭಾಗವಹಿಸಿದ್ದಾರೆ. ಇದು ಇದು ಸಂಕಲನ ಕೂಡ ನಾನೇ ಮಾಡಿದ್ದು. ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾಡಿ ಮುಂದಕ್ಕೆ ಈ ಹಾಡನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರಗೊಂಡಿತ್ತು. ಸುಮಾರು 3,000 ಜನರ ವೀಕ್ಷಣೆ ಬೆಳೆದಿದೆ. ತುಂಬಾ ಖುಷಿಯಿಂದ ಖುಷಿ ಆಗ್ತಿದೆ ಎಂದು ಹೇಳಲಿಕ್ಕೆ. ಹಲವಾರು ಜನ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಒಳ್ಳೆಯ ಅಭಿಪ್ರಾಯಗಳನ್ನು ಮೂಡಿ ಬಂದಿದೆ. ಆಮೇಲೆ ನೆಕ್ಸ್ಟ್ ಮತ್ತೆ ಇದೊಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಂತಾನೆ ಅಂತ ಬಂತು. ಲೀಲೇಶ್ ಅವ್ರು ಮತ್ತೆ ಪ್ರತಿಕಷ್ಟಿಯವರ ಅಭಿಲಾಷೆ ಅಂತೆ ವಿಶೇಷ ಬರ್ತ್ಡೇ ವಿಶೇಷ ಕಾರ್ಯಕ್ರಮವನ್ನು ಈಗಾಗಲೇ ನಡೆಸ್ತಾ ಬರ್ತಾ ಇದ್ದೀವಿ. ಬರ್ತ್ಡೇ ವಿಶೇಷ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಒಂದು ಆಲ್ಬಮ್ ಸಾಂಗ್ ಬಂತು. ಇದನ್ನು ನಾನು ಇದು ಇದು ಕೂಡ ನಾನು ಹೇಳ್ಬೇಕು, ಯಾಕಂದ್ರೆ ಇವರು ಪ್ರೀತಿಕ ಶೆಟ್ಟಿಯವರು ಕೂಡ ಒಂದು ಸಾಹಿತ್ಯಕ್ಕೆ ಒಂದು ಸ್ವರ ನೀಡಿದ್ದಾರೆ. ಪೊನ್ನುಳೆ ಪೊರ್ಲು ಅಂತ ಪ್ರೀತಿಕ ಶೆಟ್ಟಿಯವರು ಈ ಹಾಡಿನ ಬಗ್ಗೆ ಅವ್ರು ಏನಾದ್ರು ಹೇಳ್ತಾರ ಅಂತ ಕೇಳು ಆ್ಯಡ್ ಮಾಡ್ತಾ ಇದ್ದೀನಿ. ಪ್ರೀತಿಕ ಶೆಟ್ಟಿಯವರು ಹೇಳಲಿಕ್ಕಿತ್ತು, ಅವ್ರು ಪ್ರೀತಿಕ ಶೆಟ್ಟಿಯವ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನನಗೆ. ಪೊನ್ನುಳೆ ಪೊರ್ಲು ಅಂತ ಅವರ ಸ್ವರದಲ್ಲಿ ಮೂಡಿ ಬಂದ ಒಂದು ನಾಟಕದ ಹಾಡಿದು. ಈ ಹಾಡಿನ ಸಾಹಿತ್ಯ ಇದ್ರ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿಲ್ಲ. ಅವರು ಅವರನ್ನು ಜಾಯಿನ್ ಮಾಡ್ತಾ ಇದ್ದೀನಿ, ಅನಿವಾರ್ಯ ಕಾರಣದಿಂದ ಜಾಯಿನ್ ಆಗ್ತಾ ಇಲ್ಲ. ಪ್ರೀತಿಕ ಶೆಟ್ಟಿಯವರು ರಿಕ್ವೆಸ್ಟ್ ಕೊಡಿ ಜಾಯಿನ್ ಆಗಿದ್ದೀನಿ. ನಾವು ಜಾಯ್ನ್ ಆಗ್ತಾ ಇಲ್ಲ, ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನಿಸ್ತಾ ಇದೆ. ಅನಿವಾರ್ಯ ಕಾರಣ ನಾವು ಜಾಯ್ನ್ ಆಗ್ತಾ ಇಲ್ಲ. ಪೊನ್ನುಳೆ ಪೊರ್ಲು ಅಂತ ಒಂದು ಆಲ್ಬಮ್ ಹಾಡಿದೆ, ಇದು ನಾಟಕದ ಹಾಡು. ಅವರು ಹಾಡಿರುವಂತ ಒಂದು ಹಾಡು. ಪ್ರೀತಿಕ ಶೆಟ್ಟಿಯವರು ಸ್ವರ ನೀಡಿದ್ದಾರೆ ಈ ಹಾಡಿಗೆ. ಈ ಹಾಡನ್ನು ನಮ್ಮ ಚಾನಲ್ನಲ್ಲಿ ಆಲ್ಬಮ್ ಹಾಡಿನ ಮೂಲಕ ಪ್ರಸಾರ ಮಾಡಿದ್ವಿ. ಆ ಬಳಿಕ ಮತ್ತೆ ಮೂಡಿ ಬಂತು ಟಾಪ್ ಐ ಟ್ಯಾಲೆಂಟ್. ಅನಿವಾರ್ಯ ಕಾರಣಗಳಿಂದ ಟಾಪ್ ಐ ಟ್ಯಾಲೆಂಟ್ ಕಾರ್ಯಕ್ರಮ ನಿಂತಿತ್ತು, ಯಾಕಂದ್ರೆ ಪ್ರತಿಭೆಗಳು ಟಾಪ್ ಐ ಟ್ಯಾಲೆಂಟ್ ಕಾರ್ಯಕ್ರಮ ಅಂದ್ರೆ 5 ಜನ ಪ್ರತಿಭೆಗಳು ನಮಗೆ ಬೇಕು ಅಲ್ಲಿ. 5 ಜನ ಪ್ರತಿಭೆಗಳನ್ನು ನಾವು ಗುರುತಿಸುವಂತಹ ಒಂದು ಟಾಪ್ 8 ಟ್ಯಾಲೆಂಟ್ ಕಾರ್ಯಕ್ರಮ. ಇಲ್ಲಿ ನಮಗೆ ಪ್ರತಿಭೆಗಳ ವಿಡಿಯೋಗಳು ಬರೋದು ಕಮ್ಮಿ ಆಯ್ತು. ಅಂದ್ರೆ 9164845 ಇದು ನಮ್ಮ ವಾಟ್ಸ್ಆಪ್ ನಂಬರ್, ಎಸ್ಎಸ್ ಮೀಡಿಯಾ ವಾಟ್ಸ್ಆಪ್ ನಂಬರ್. ನಿಮ್ಮ ಪ್ರತಿಭೆಗಳಿದ್ರೆ ಈ ನಮ್ಗೆ ಈ ವಾಟ್ಸ್ಆಪ್ ನಂಬರ್ ಕಳಿಸ್ಬೋದು. ಕಳಿಸಿದ್ರೆ ನಮ್ಮ ಟಾಪ್ 8 ಟ್ಯಾಲೆಂಟ್ ಕಾರ್ಯಕ್ರಮದಲ್ಲಿ ನಿಮ್ಮ ವಿಶೇಷ ಪ್ರತಿಭೆಗಳನ್ನು ನಾವು ಇಲ್ಲಿ ಗುರುತಿಸ್ತೀವಿ. ಅದರಲ್ಲಿ ಹೆಚ್ಚಾಗಿ ನಾವು ಬಡ ಪ್ರತಿಭೆಗಳನ್ನು ಮೊದಲಾಗಿ ಇಲ್ಲಿ ಗುರುತಿಸುವಂತಹ ಕೆಲಸವನ್ನು ಮಾಡಿದ್ದೀನಿ. ಟಾಪ್ 8 ಟ್ಯಾಲೆಂಟ್ ಕಾರ್ಯಕ್ರಮ ತುಂಬಾ ಸಮಯ ಮುಂದುವರೆದುಕೊಂಡು ಬಂದು ಆ ಬಳಿಕ ಅನಿವಾರ್ಯ ಕಾರಣದಿಂದ ನಾವು ನಿಲ್ಲಿಸಬೇಕಾಗಿರುತ್ತೆ. ಯಾಕಂದ್ರೆ ಪ್ರತಿಭೆಗಳ ವಿಡಿಯೋಗೆ ಬರಲಿಲ್ಲ ಅಂದ್ರೆ ನಮಗೆ ಕಾರ್ಯಕ್ರಮ ಮುಂದುವರಿಸಲಿಕ್ಕಾಗಲ್ಲ. ಹಾಗೆ ಬಾಕಿ ಆಗಿದ್ದು ಮತ್ತೆ ಕೂಡ ಇಲ್ಲಿ ನಮ್ಮ ಲೀಲೇಶ್ ಶೆಟ್ಟಿಯವರು ಮತ್ತು ಪ್ರೀತಿಕ ಅವರ ಅಭಿಲಾಷೆಯಂತೆ ಮತ್ತೆ ಸ್ಟಾರ್ಟ್ ಮಾಡುವ ನಮ್ಮ ಚಾನಲ್ ನನ್ನ ಗುರಿ ಮುಂದೆ ಪ್ರತಿಭೆಗಳನ್ನು ಗುರುತಿಸಬೇಕು ಅನ್ನೋದು. ಈ ಕಾರ್ಯಕ್ರಮಕ್ಕೆ ಅವರು ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಪ್ರತಿಕಾ ಶೆಟ್ಟಿಯವರು ಜಾಯಿನ್ ಮಾಡ್ತಾ ಇದ್ದೀನಿ ನಾನು, ಪ್ರೀತಿಕಾ ಶೆಟ್ಟಿ ಮತ್ತೆ ನಮ್ಮ ಲೀಲೇಶ್ ಅವರು. ನನ್ನ ಗುರಿಗೆ ಅವರು ತುಂಬಾ ಪ್ರಯತ್ನ ಪಡ್ತಿದ್ದಾರೆ, ಪ್ರೋತ್ಸಾಹ ಕೂಡ ನೀಡ್ತಿದ್ದಾರೆ. ಅವ್ರು ಜಾಯಿನ್ ಆಗ್ತಿರಲಿಲ್ಲ. ಕೊನ್ನುಳೆ ಪೊರ್ಲು ಅಂತ ಆಲ್ಬಮ್ ಹಾಡಲ್ಲಿ ನೀವು ಹಾಡಿದಿರಿ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಹಾಡನ್ನು ಬರೆದವರು ಸಾಹಿತ್ಯ ಮತ್ತೆ ಎಲ್ಲಿ ಇದು ಮೊದಲಾಗಿ ಬರ್ತದೆ? ಒಂದೊಂದು ತುಳು ಪದ್ಯ ಏನಿದ್ದಾರೆ ತುಳುತ್ತೇವಂತೆ. ವಾಯ್ಸ್ ಕೇಂದತೆ ಸಂತೋಷ ಅಣ್ಣ. ಇನ್ನೊಂದು ನಾಟಕದ ಒಂದು ನಿಮಿಷ ಹೇಳಬೇಕು. ನಾವು ಕರಾವಳಿ ಭಾಗದಲ್ಲಿ ನಾವು ತುಳು ಕೂಡ ಇಲ್ಲಿ ನಮಗೆ ಹೆಚ್ಚಾಗಿ ಮಾತಾಡ್ತಾರೆ. ನಾವು ಮೊದಲು ಪ್ರಾಶಸ್ತ್ಯ ನೀಡ್ತಿದ್ದೀವಿ ತುಳುಗೆ, ಆಮೇಲೆ ನಾವು ಕನ್ನಡಕ್ಕೆ ಪ್ರಾಶಸ್ತ್ಯ ನೀಡ್ತೀವಿ. ಕನ್ನಡ ಕೂಡ ಬೇಕು, ತುಳು ಕೂಡ ಬೇಕು. ನೀವು ಹೇಳಿದಾಗೆ ಈಗ ತುಳುವಳ್ಳಿ ಮಾತಾಡಿದ್ವಿ. ಅವೆ ತುಳು ಭಾಷೆ ತುಳು ಪದ್ಯ ಏನಿರ್ದಾರೆ ಅಪ್ಪೆ ಭಾಷೆ ತುಳುಟೆ ಬಂತೆ ದಾದ ಪಂಡ. ಎಂಕೊಂಜಿ ನಾಟಕದ ಪದ್ಯ ಬರೆಪ್ಪೆ, ಒಂಜಿ ಪದ್ಯ ಬರೆಪ್ಪೆ ಪನ್ಪೆ ಪನ್ಪಿನ ಒಂಜಿ ಎಕ್ಸ್ಪೆಕ್ಟೇಷನ್ ಇಜ್ಜಾಂಡ್.
ಬೇರೆ ನಮ್ಮೂರ ಸುದ್ದಿಡು ಎನ್ನ ಅಕ್ಕ ಅಕ್ಕತ್ತಿರ ಚೇತನ ಬಂದದ್ದು ಆರ್ ಪಾಂಡೇರ್ ಎಂಕ್ಲೊಂಜಿ ನಾಟಕ ಮಲ್ತೊಂದಿಲ್ಲ ಐಕೊಂಜಿ ಇರಿಗೆ ಬರೆಯಲಿಯಾ ಪದ್ಯ ಬರೆಯಲಿಯಾ ಪದ್ಯ ಬರೆದೆ ಬಂದು ಕಡಪುಡುಲಿಯಾ ಅಂದ್ರೆ ಆಯ್ತ ಟೈಟಲ್ ಮಸ್ತ್ ಲಾಯ್ಕಿತ್ತಂಡ್ ಪೊರ್ಲೆ ಪೊರ್ಲ ಪೊರ್ಲತ್ ಅಂದ್ ಪೊರ್ಲೆ ಪೊರ್ಲ ಪೊರ್ಲತ್ ಪನ್ಪಿನಂಜಿ ನಾಟಕ ಎಂಕ ಮಸ್ತ್ ಇಷ್ಟ ಅಂಡ್ ಆಯ್ತ ಸ್ಟೋರಿ ಪುರಕ್ಕೆ ಎನ್ನಗಾವು ಮಸ್ತ್ ಲಾಯ್ಕಿತ್ತಂಡ್ ಐಕೊಂಜಿ ಬರೆಕ ಪಂಡದ್ ಬರೆಯ ಕೆಲವೊಂಜಿ ನಾಟಕಡ್ ಮಸ್ತ್ ಎಡ್ಡೆ ಲಿರಿಕ್ಸ್ ಬರೆದು ಎಡ್ಡೆ ಪದ್ಯ ಇಪ್ಪುಂಡು ಅಂಡ ಅವು ಓಲ್ಲ ನಮಕ್ ಗೊತ್ತಿಪ್ಪುಜಿ ಪದ್ಯ ನಾಟಕ ಎಪ್ಪ ಶುರು ಆಪುಂಡು ಆ ನಾಟಕಗೆ ಪಾಡುವೆ ರವಿನ ಪಬ್ಲಿಕ್ ಮಲ್ಪುಜಿರು ದಾದ ಬರೆಯ ಆ ಸಾಂಗ್ ಕೇನರೆ ಬರತ್ತೆ ಪದ್ಯ ಪಂತೆ ಅಂಡ ನಾಟಕಡ್ ಪ್ಲೇ ಮಲ್ಪುನಗೆ ಕೇನರೆ ಅವಕಾಶ ತಿಕ್ಕಿಜಿ ದಯಪಂಡ ಅಪ್ಪಗ ಲಾಕ್ಡೌನ್ ಟೈಮ್ ಡ ಅಂಡ್ ನಮಕ್ ಬಾರ ಆಯ್ಚಿ ಚಾರ್ ಮಾಡಿ ಇಡಿತ್ತಿನ ನಾಟಕ ಸೊ ಆ ಸಾಂಗ್ ಕೇನರಾಯ್ಜತ ಯಾನ್ ಬರೀತಿನ ಸಾಂಗ್ ಕೇನರಾಯ್ಜತ ಪನ್ಪಿನ ಒಂಜಿ ಬೇಜಾರ್ ಇತ್ತಂಡ್ ಒಂದೇನು ದಾದ ಮಲ್ತೆ ಒಂದ್ಸತಿ ಸಂತೋಷ ಕಡಪುಡಿಯ ಕಡಪುಡ್ದು ಪಂಡೆ ಒಂದು ನಾಟಕ ಬರೀತೀನಿ ಸಾಂಗ್ ಅಂದ್ ಐಕ್ ಮಸ್ತ್ ಲೈಕ್ ಆತಂಡ್ ನಮ್ಮ ಮೀಡಿಯಾ ಪಾಡ್ಗಾತ ಅಂತ ಪಂದು ಮೀಡಿಯಾ ನಮ್ಮ ಗ್ರೂಪ್ ಲೆಫ್ಟ್ ಆಯ್ರು ಹಾಗೆ ವಾಪಸ್ ಜಾಯಿನ್ ಮಾಡ್ತಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಗ್ರಾಮೀಣ ಭಾಗದ ನಮ್ಮ ಮಾತ ಹೆಚ್ಚಾದ್ರೆ ನೆಟ್ವರ್ಕ್ ಹೆಚ್ಚಾದ ಪ್ರಾಬ್ಲಮ್ ಆಗಿತ್ತು ಜಾಯಿನ್ ಏನು ಆಗಿಲ್ಲ ರೀ ಸಮೀಪ ಇದು ಹಲೋ ಸಂತೋಷ್ ಅಣ್ಣ ನೆಟ್ವರ್ಕ್ ಪೋಯಿನಿ ಇಂಕ್ ಅವೇ ಸಾಂಗ್ ನ ಪಾಡ್ದು ಕೇನ್ ನನಗೆ ಕೊಂಚೂರು ಸಮಾಧಾನ ಅಂಡ್ ನನ್ನ ಅಂಡಲ ಇತ್ತ ಯಾನ್ ಬರೀತಿನ ನಾಟಕಡ ಅಂಡ ನಾಟಕಡ ಅದು ಪೋಂಡು ನನ್ನ ನೆಕ್ಸ್ಟ್ ಟೈಮ್ ಕೇನ್ ಉಡನ್ ಪಂಡ ಅಥವಾ ಬಾಕಿ ದಕ್ಕಲೆ ಕೇನ್ ಉಡನ್ ಪಂಡ ಕೇನಾರ ಆಪುಜಿ ಅವೇ ಎನ್ನ ಎನ್ನ ಲಿರಿಕ್ಸ್ ಯಾನೇ ಪಂತಿನ ಪದ್ಯ ನಮ್ಮನೆ ಮೀಡಿಯಾಡ್ ಪಾಡ್ದೇರ್ ಪಂದ ಮಸ್ತ್ ಖುಷಿ ಅಂಡ್ ಇಂಕ್ ನಮ್ಮ ಉಪಾಸ ಟಾಪ್ ಐ ಟ್ಯಾಲೆಂಟ್ ಉದ್ದಾಗುತ್ತೆ ಉಪಾಸ ದುಂಬಾಗೆ ಟಾಪ್ ಐ ಟ್ಯಾಲೆಂಟ್ ಕಳೆದು ಬರ್ತಿಲ್ಲ ಕಾರ್ಯಕ್ರಮ ಮಲ್ಪುಗ ಮಾಡಿದ್ರು ಎಂಕ್ ವಾಪಸ್ ಬಂದ್ರೆ ಮಸ್ತ್ ಥ್ಯಾಂಕ್ಸ್ ಪ್ರೇಕ್ಷಕರು ನಮಕ್ ಪಲ್ಲೆ ನಮಗೆ ನಿಮ್ಮ ಟ್ಯಾಲೆಂಟ್ ಎಂತ ಇದೆ ಅಥವಾ ನಿಮ್ಮ ಮನೆ ಹತ್ರದವರ ಏನಾದ್ರೂ ಟ್ಯಾಲೆಂಟ್ ಇದ್ರೆ ನಮ್ಮ SS ಮೀಡಿಯಾಕ್ಕೆ ಕಲಿಸಿದ್ರೆ ನಮ್ಗೆ ಟಾಪ್ 5 ಟ್ಯಾಲೆಂಟ್ ಅನ್ನ ಮಾಡ್ಲಿಕ್ಕೆ ಆಗ್ತದೆ ನಿಮ್ಮ ಸಹಕಾರ ಇದ್ರೆ ಮಾತ್ರ ನಾವು ನಮ್ಮ ಪ್ರೋಗ್ರಾಮ್ ಅನ್ನ ನಡೆಸ್ಲಿಕ್ಕೆ ಆಗ್ತದೆ ಯಾರನ್ನು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಗೊತ್ತಿದ್ದ ಪ್ರತಿಭೆಗಳನ್ನ ಪ್ರಪಂಚಕ್ಕೆ ತಿಳಿಸುವಾಗೆ ನೀವು ನಮಗೆ ಪ್ರೋತ್ಸಾಹ ನೀಡಬೇಕು ಅಷ್ಟೇ ನಮ್ಮದೊಂದು ರಿಕ್ವೆಸ್ಟ್ ಇದು ನಮ್ಮ SS ಮೀಡಿಯಾ ನಂಬರ್ ಇದಲ್ಲದೆ ನಮ್ಮ ತಂಡದವರು ಯಾರ ಹತ್ರ ಕೂಡ ಕಳಿಸಿದ್ರು ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಬೇಕಾಗ್ತದೆ ಮುಂದಕ್ಕೆ ನಾವು ಕಾರ್ಯಕ್ರಮ ಮುಂದೆ ನೆಕ್ಸ್ಟ್ ಇನ್ನೊಂದು ಕೈ ಕಳಕ ಅಂತ ಹೇಳ್ಬೋದು ನನ್ನ 777 ಚಾರ್ಲಿ ಅಂತ
ಹಲವಾರು ಯೂಟ್ಯೂಬ್ ನಲ್ಲಿ ಈಗಾಗಲೇ ತುಂಬಾ ಟ್ರೆಂಡ್ ಆಗಿದೆ ಇದು. 777 ಚಾರ್ಲಿ ಕನ್ನಡದ್ದು ಒಂದು ಸ್ಕೂಪ್ ವಿಡಿಯೋ ಮಾಡಿದ್ವಿ, ಇದು ಕೂಡ ನಮ್ಮ ಚಾನಲ್ ಪ್ರಚಾರ ಆಗಿತ್ತು. ಇದರಲ್ಲಿ ನಾನೊಂದು ಎರಡು ಸಣ್ಣ ಅಂದ್ರೆ ಒಂದು ಅಂಗನವಾಡಿಗೆ ಕೊಟ್ಟಿರುವ ಪ್ರತಿಭೆ, ಇನ್ನೊಂದು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಫಸ್ಟ್ ಇರುವಂತ ಪ್ರತಿಭೆ ನಮ್ಮ ಚಾನಲ್ ನಲ್ಲಿ ಗುರುತಿಸಿದ್ವಿ. ಅವರನ್ನು ಅವರ ಟ್ಯಾಲೆಂಟ್ ಅನ್ನು ಗುರುತಿಸಿದ್ದಕ್ಕಾಗಿ ಸ್ಕೂಪ್ ಕಾರ್ಯಕ್ರಮ ವಿಡಿಯೋ ಅನ್ನು ಮಾಡಿದೆ. ಆಮೇಲೆ ಅತಿ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದು, ಅತಿ ಕಮೆಂಟ್ ಬಂದದ್ದು, ತುಂಬಾ ಜನರ ಕಮೆಂಟ್ ಬಂದದ್ದು ಅಂದ್ರೆ ನೆಕ್ಸ್ಟ್ ವಿಡಿಯೋಗೆ. ಇದು ನಾನು ಹೇಳಲೇಬೇಕು, ಈಗಾಗಲೇ ರೇಗೇಶ್ ಅವರು ಕಾರ್ಯಕ್ರಮದಲ್ಲಿ ಇದನ್ನು ಹೇಳಿದ್ದಾರೆ, ನಾವು ಮಾಡಿದ ತಪ್ಪುಗಳು. ನಾವು ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬೇಸಿಕ್ ಎಷ್ಟೆಲ್ಲ ನಾಲೆಜ್ ಇರ್ಬೇಕಂತ, ಬೇಕಾದ್ರೆ ಒಂದು ಬೇಸಿಕ್ ನಾಲೆಜ್ ಬೇಕು. ಈಗಾಗಲೇ ನಾವು ನಮ್ಮಿಂದ ಕಾರ್ಯಕ್ರಮ ಮಾಡ್ಬೇಕಂದ್ರೆ ತುಂಬಾ ತಪ್ಪುಗಳಾಗ್ತದೆ, ಯಾಕಂದ್ರೆ ನಾವು ಈಗಾಗಲೇ ಪ್ರಾಥಮಿಕ ಹಂತದಲ್ಲಿದ್ದೇವೆ, ಇನ್ನೂ ಕೂಡ ನಾವು ಬೆಳೆದಿಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೇವೆ, ನಾವು ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಷ್ಟು, ಒಂದು ಕಾರ್ಯಕ್ರಮವನ್ನು ನಿರ್ವಹಿಸುವಷ್ಟು ಇನ್ನೂ ಕೂಡ ನಾವು ತುಂಬಾ ಕಲೀಲಿಕ್ಕಿದೆ. ಈಗಾಗಲೇ ನಾವು ಕಲಿತಾ ಇದ್ದೇವೆ ಅಷ್ಟೇ, ನಾವು ಕಲಿತವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಈಗಾಗಲೇ ನಾವು ಕಲಿತಾ ಇದ್ದೇವೆ ಅಂತಾನೆ ಹೇಳ್ಬೋದು. ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ಬೇಕಂದ್ರೆ ತುಂಬಾ ತಪ್ಪುಗಳಾಗ್ತದೆ, ತಪ್ಪುಗಳು, ಆ ತಪ್ಪುಗಳು ಇವತ್ತು ಕೂಡ ನಮ್ಮ ಕಾರ್ಯಕ್ರಮ ತಪ್ಪುಗಳು ಆಗಿರ್ಬೋದು, ಅದನ್ನು ಕೂಡ ನಮ್ಮನ್ನು ಕ್ಷಮೆ ಯಾಚಿಸಿ ನಮ್ಮನ್ನು ನಿಮಗೆ ಪ್ರೋತ್ಸಾಹಿಸಬೇಕಂತ ನಾನು ಕೇಳ್ಕೊಂತಿದ್ದೀನಿ. ನಮ್ಮ ಚಾನಲ್ನಲ್ಲಿ ನಾವು ಚಿಂತೆ ಮಾಡಿದ ಹಲವಾರು ತಪ್ಪುಗಳನ್ನು ಒಂದು ಹಾಸ್ಯಾಸ್ಪದವಾಗಿ ಮಾಡಿ ನಮ್ಮ ಚಾನಲ್ ಪ್ರಸಾರ ಮಾಡಿದ್ವಿ. ತುಂಬಾ ಒಳ್ಳೆ ಅಭಿಪ್ರಾಯ ಮೂಡಿದೆ. ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ನಾವು ಮುಂದೆ ಬರ್ಬೇಕು ಅಂತ ಒಂದು ಇದರ ಅಭಿಪ್ರಾಯ ಅಷ್ಟೇ. ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ನಾವು ಮುಂದೆ ಬರ್ಬೇಕು. ಇನ್ನು ಕೂಡ ತಪ್ಪುಗಳಾಗ್ತದೆ, ತಪ್ಪುಗಳನ್ನು ನಿಮ್ಮ ಸಲಹೆ ಸೂಚನೆಗಳಿಂದ ನಮ್ಮ ತಪ್ಪುಗಳನ್ನು ನಮ್ಮ ತಿದ್ದಿ ಪ್ರೋತ್ಸಾಹ ನೀಡಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಮೇಲೆ ನಮ್ಮ ಚಾನಲ್ ಮೂಡಿ ಬಂದದಂತೆ ಕೊಂಬಾರು ಶ್ರೀ ದುರ್ಗಾ ಪರಮೇಶ್ವರ ದೇವಿಯ ತುಳು ಭಕ್ತಿ ಗೀತೆಗಳು ನಮ್ಮ ಚಾನಲ್ನಲ್ಲಿದೆ. ಬಿದ್ದಿದ್ದಾರೆ ಅವರ ಅಭಿಲಾಷೆ ಅಭಿಪ್ರಾಯದಂತೆ ನಮ್ಮ ಚಾನಲ್ನಲ್ಲಿ ನಾನು ನಮ್ಮ ಚಾನಲ್ ಪ್ರಸಾರ ಮಾಡಿದ್ವಿ. ಅಭಿಪ್ರಾಯಗಳನ್ನು ಮೂಡಿ ಕಾರ್ಯಕ್ರಮಕ್ಕೂ. ಆಮೇಲೆ ಯಕ್ಷಗಾನ ಕಲಾಮಧೆಯ ಆರಾಧಕ ಶ್ರೀ ಗುಡ್ಡಪ್ಪ ಸುವರ್ಣ ಪಂಜ ಇವರನ್ನು ಇವರ ವರದಿ ಇವರ ಬಾಲ್ಯ ಹೇಗಿತ್ತು, ಯಕ್ಷಗಾನದಲ್ಲಿ ಇವರ ನಡೆದ ಹಾದಿ ಹೇಗೆ ಅಂತ ನಮ್ಮ ವೆಬ್ಸೈಟ್ನಲ್ಲಿ SSMedia.in ನಲ್ಲಿ ಇವರನ್ನು ಗುರುತಿಸಿದ್ವಿ. ಅವರ ವರದಿಯನ್ನು ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಿದ್ವಿ. ಆಮೇಲೆ ಮ್ಯಾಜಿಕ್ ಸ್ಟಾರ್ ಅರಿನ್ ಕೊಟ್ಟಾರಿ ಅಂತ ಕೊಟ್ಟಾರಿ ಅವರಿವರು ಇವರ ಮ್ಯಾಜಿಕ್ನ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಬೇಕಂತ ಒಂದು ಕೋರಿಕೆ ನನಗೆ ನೀಡಿದೆ. ಈ ಅವರನ್ನು ಗುರುತಿಸುವಂತ ಒಂದು ಅವರ ಪ್ರತಿಭೆಯನ್ನು ಗುರುತಿಸುವಂತ ಒಂದು ಕೆಲಸವನ್ನು ಮಾಡಿದ್ವಿ. ಆಮೇಲೆ ಜೂನಿಯರ್ ಅರವಿಂದ್ ಗೌಡ ಇದು ತುಂಬಾ ಈಗಾಗಲೇ ಇನ್ನು ಕೂಡ ಹೆಚ್ಚೆಚ್ಚು ವ್ಯೂಸ್ ಬರ್ತಾ ಇದೆ ನಮ್ಮ ಈ ವಿಡಿಯೋಗೆ. ಜೂನಿಯರ್ ಅರವಿಂದ್ ಬೋಲರ್ ಅಂದ್ರೆ ಒಬ್ರು ಅರವಿಂದ್ ಬೋಲರ್ನ ಆಗಿದ್ದಾರೆ, ಅವರನ್ನು ಗುರುತಿಸಿದ್ವಿ. ಅವರ ಅರವಿಂದ್ ಬೋಲರ್ನ ಕಾಮಿಡಿ ತರ ಅವರು ಮಾತಾಡಿದ್ದಾರೆ, ಅದನ್ನು ಗುರುತಿಸಿ ನಮ್ಮ ಚಾನಲ್ ಪ್ರಸಾರ ಮಾಡಿದ್ವಿ. ಇಷ್ಟು ನಮ್ಮ ಚಾನಲ್ನಲ್ಲಿ ಮೂಡಿ ಬಂದ ಕಾರ್ಯಕ್ರಮಗಳು. ಇನ್ನು ಹೇಳ್ಬೇಕಂದ್ರೆ SS Media ಮತ್ತೆ ಕೂಡ ಹೇಳ್ತಿದ್ದೀನಿ ನಾನು, ಇಲ್ಲಿ ಗ್ರಾಮೀಣ ಪ್ರತಿಭೆಗಳಿಗೆ ನಾವು ಅವಕಾಶ ನೀಡ್ತಿದ್ದೀವಿ. ಹಾಗಂತ ಬೇರೆ ಪ್ರತಿಭೆಗಳ ಅವಕಾಶ ನೀಡುವುದಿಲ್ಲ ಅಂತ ಅಲ್ಲ, ಮೊದಲು ಪ್ರಾಶಸ್ತ್ಯ ನೀಡುದು ಗ್ರಾಮೀಣ ಪ್ರತಿಭೆಗಳಿಗೆ, ಬಡ ಪ್ರತಿಭೆಗಳನ್ನು ಗುರುತಿಸಬೇಕಂತ ಒಂದು ಆಸೆ ನಮ್ದು. ನಮ್ಮ ಟೀಮ್ ಎಲ್ಲರ ಅಭಿಪ್ರಾಯ ಒಂದೇ ಇದೆ. ಮುಂದಕ್ಕೆ ಕೂಡ ನಮ್ಮ ಕಾರ್ಯಕ್ರಮಗಳು ಮುಂದುವರಿಬೇಕಾದ್ರೆ ನಿಮ್ಮೆಲ್ಲರ ನಮಗೆ ಪ್ರೋತ್ಸಾಹ ಬೇಕೇ ಬೇಕು. ವೀಕ್ಷಿಸಿರುವಂತಹ ಎಲ್ಲ ಕ್ಷೇತ್ರದಲ್ಲಿ ನಮಗೆ ಪ್ರತಿಯೊಂದು ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊಳ್ತಿದ್ದೀನಿ. ಮತ್ತೊಂದು ಹೇಳಬೇಕಂದ್ರೆ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಹಂತದಲ್ಲಿ ಕೆಲವೊಂದು ಕಾರ್ಯಕ್ರಮ ನೀಡ್ತಾ ಬಂದಿದೆ. ಆ ಸಂದರ್ಭದಲ್ಲಿ ಹಲವಾರು ಜನ ನನಗೆ ಪ್ರೋತ್ಸಾಹ ನೀಡಿದ್ರು, ತುಂಬಾ ಜನ ಪ್ರೋತ್ಸಾಹ ನೀಡಿದ್ರು. ಊರಿನವರು ಅಂತ ಹೇಳಿಕೊಳ್ಳಿ, ಹೊರಗಿನವರು ಹೆಚ್ಚಾಗಿ ಪ್ರೋತ್ಸಾಹ ನೀಡಿದ್ದಾರೆ ನನಗೆ. ಈ ಸಂದರ್ಭದಲ್ಲಿ ಪ್ರೋತ್ಸಾಹ ನೀಡುವ ಸಮಯದಲ್ಲಿ ಕೆಲವರು ನಿಮಗೆ ಅವರಿಗೆ ಈ ಕೆಲಸ ಸುಮ್ಮನೆ ಇದು ಮರಲ ಅಂತ ಆ ತರ ಎಲ್ಲ ಹೇಳಿದ್ವಿ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ಅಂತ
ಅಂತವರಿದ್ದಾಗ ನನಗೆ ಇನ್ನು ಕೂಡ ಬಿಡಲಿಕ್ಕೆ ಸಾಧ್ಯ ಅಂತ ಹೇಳ್ತದೆ. ಯಾಕಂದ್ರೆ ನಮ್ಮ ನಮ್ಮ ಕಾರ್ಯಕ್ರಮವನ್ನು ಹೊಗಳುವವರಿಗಿಂತ ತೆಗಳುವವರ ಹಿಂದೆ ನಾವು ಇನ್ನೂ ಹೆಚ್ಚು ಬೆಳಿಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗುವಂತ ಒಂದು ಗುರಿ ಇದೆ ನಂದು. ನಮ್ಮ ತಂಡ ಕೂಡ ಇದಕ್ಕೆ ಸಾಥ್ ಇದೆ. ಹಲವಾರು ಕಾರ್ಯಕ್ರಮಗಳು ಮಾಡಬೇಕು, ಪ್ರತಿಭೆಗಳನ್ನು ಗುರುತಿಸಬೇಕಂತ ಇದ್ದೇವೆ. ಈಗಾಗಲೇ ಈ ಕೋವಿಡ್ ನಿಂದಾಗಿ ಸಂದರ್ಶನ ಮಾಡ್ತಿರೋ ಸಂದರ್ಭದಲ್ಲಿ ಕೋವಿಡ್ ಬಂದ ಕಾರಣ ಮುಂದಕ್ಕೆ ಸಂದರ್ಶನ ಮಾಡಲಿಕ್ಕೆ ಅವಕಾಶಗಳು ಕಮ್ಮಿ ಆಗ್ತಾ ಬಂದಿದೆ. ಮುಂದೆ ನಮ್ಮ ತಂಡದಲ್ಲಿ ಹೊಸ ಸೇರ್ಪಡೆಗಳಿದ್ದಾರೆ, ಅವರು ಕೂಡ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬರ್ತಾರಂತ ಅಭಿಪ್ರಾಯಪಟ್ಟಿದ್ದಾರೆ. ಮುಂದೆ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಚಾನೆಲ್ ಮೂಡಿ ಬರ್ಲಿಕ್ಕಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಹೇಗೆ ಇದೆ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಪಯಣದಲ್ಲಿ ವೀಕ್ಷಿಸಿ ನಿಮಗೆ ಪ್ರೋತ್ಸಾಹ ನೀಡಿದ್ದೀರಿ, ಹಲವಾರು ಕಮೆಂಟ್ ಕೂಡ ಬಂದಿದೆ. ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಕಾರ್ಯಕ್ರಮ ಪ್ರೋತ್ಸಾಹ ನೀಡಿದ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಧನ್ಯವಾದಗಳು.